ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನಾಯಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದಾರೆ, ಏನು ವಿಶೇಷವಾದ ಅಡುಗೆ ಮಾಡ್ತಾ ಇದ್ರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಆರ್ ಆರ್ ಕ್ಯಾಟ್ರಸ್ನ ರಂಗನಾಥ್ ಅವರು ಬರ್ತಾ ಇದಾರೆ. ಅದ್ಭುತವಾದಂಥ ಒಂದು ಅಯ್ಯಂಗಾರರ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಯ್ಯಂಗಾರು ರೆಡಿ ಆಗ್ಬಿಟ್ಟಿದ್ದಾರೆ. ಅಯ್ಯಂಗಾರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ರಂಗನಾಥ್ ಅವರೇ, ಬನ್ನಿ ಸರ್. ಸರ್ ಮತ್ತೆ ಏನ್ ಮಾಡ್ತಾ ಇದೀರಾ, ಏನ್ ವಿಶೇಷ, ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್ ಇವತ್ತು ಅಮೆರಿಕನ್ ಕಾರ್ನ್ ಬಿರಿಯಾನಿ. ಅಮೆರಿಕನ್ ಸ್ವೀಟ್ ಕಾರ್ನ್ ಬಿರಿಯಾನಿ? ಸ್ವೀಟ್ ಕಾರ್ನ್ ಬಿರಿಯಾನಿ ಮಾಡಕ್ ಶುರು ಮಾಡ್ಬಿಟ್ರಾ? ಪಲಾವ್ ಏನು? ಮಿಲ್ಟ್ರಿ ಒಟ್ಟು ಪಕ್ಕ ಇದ್ರೆ ಬಿರಿಯಾನಿಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಬಿರಿಯಾನಿ ಮಾಡಕ್ಕೆ ಏನೇನು ಚೆನ್ನಾಗಿದೆ ಸರ್? ಕಾರ್ನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಅಕ್ಕಿ, ದಪ್ಪ ಮೆಣಸಿನಕಾಯಿ, ಬ್ಯಾಡ್ಕಿ ಮೆಣಸಿನಕಾಯಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಶುಂಠಿ, ಟೊಮ್ಯಾಟೊ, ಚಕ್ಕೆ, ಏಲಕ್ಕಿ, ಅನಾನಸ್ ಹೂ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಬೆಣ್ಣೆ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅಮೆರಿಕನ್ ಸ್ವೀಟ್ ಕಾರನ್ನು ಹಾಕಿ ಬಿರಿಯಾನಿನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ವೆಜ್ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತೇಳಿ ನಮ್ಮ ಅಯ್ಯಂಗಾರು ರೆಡಿಯಾಗಿ ಬಂದಿದ್ದಾರೆ. ಶುರು ಮಾಡ, ಏನು ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ಒಂದು ಪ್ಯಾನ್ ಕೊಡಿ ಹುರ್ಕೊಳ್ಳೋಕ್ಕೆ. ಎಸ್ ಸರ್. ಸರ್, ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಸ್ ಸರ್. ಸರ್, ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಇದು ರುಬ್ಕೊಳ್ಳೋಕ್ಕೋಸ್ಕರನಾ? ಹೌದು ಸರ್. ಓಕೆ. ಹಸಿ ಶುಂಠಿ? ಓಕೆ, ಹಾಕಿಸ್ತಾಯಿ. ಟೊಮೆಟೊ? ಟೊಮೆಟೊ. ಎಸ್ ಸರ್. ಕಾಯ್ತುರಿ? ಕಾಯ್ತುರಿ, ಟೊಮೆಟೊ, ಬ್ಯಾಡಗಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದಾರೆ. ಹಸಿ ಶುಂಠಿ? ಹಸಿ ಶುಂಠಿನ ಹಾಕಿದೀವಲ್ಲ. ಹೌದು ಸರ್. ಹೌದು ಸರ್. ಸರ್, ಕೊತ್ತಂಬರಿ ಸೊಪ್ಪು? ರುಬ್ಕೊಳಕಲ್ಲ ಇದು? ಹೌದು ಸರ್. ಈ ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ರುಬ್ಬಿಟ್ಟು, ಓಕೆ, ಹಸಿ ವಾಸನೆ ಇರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಹಸಿ ವಾಸನೆ ಇರಲ್ಲ. ಇರಲ್ಲ ಸರ್. ಸಾಕು ಸರ್. ಓಕೆ, ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಬ್ರಾಹ್ಮಣರ ಬಿರಿಯಾನಿಯ ಮಸಾಲ. ಓಕೆ, ನೀರು ಹಾಕ್ತೀರಾ? ನೀರು ಹಾಕಲ್ವಾ? ಸ್ವಲ್ಪ ಒಂದು ರೌಂಡು ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನೀರು ಹಾಕಿ. ಓಕೆ. ಸರ್, ಕುಕ್ಕರ್ ಇರಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬರ್ ಇರ್ತಕ್ಕಂಥ ತುಪ್ಪ. ಬೆಣ್ಣೆ? ಬೆಣ್ಣೆ ಹಾಕಿದ್ದೀವಿ, ಎಣ್ಣೆ ಹಾಕಿದ್ದೀವಿ, ತುಪ್ಪ ಕೂಡ ಹಾಕಿದ್ದೀವಿ. ಅಯ್ಯಂಗಾರರು ಸ್ಪೆಷಲ್ ಆಗಿ ಒಂದು ಬ್ರಾಹ್ಮಣರ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಸ್ವೀಟ್ ಕಾರ್ನ ಹಾಕಿ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಏನದು? ಚಕ್ಕೆ? ಚಕ್ಕೆ ಒಂದು ನಾಲ್ಕು, ಲವಂಗ ಒಂದು ನಾಲ್ಕು ಹಾಕೋಣ ಸರ್. ಏನದು? ಏಲಕ್ಕಿ ಕಾಯಿ ಸರ್. ಹಾಕಿ ಸರ್. ಏಲಕ್ಕಿ, ಲವಂಗ, ಚಕ್ಕೆನ ಬೆಣ್ಣೆ ತುಪ್ಪ ಎಣ್ಣೆಲಿ ಹುರ್ಕೊಳ್ತಾ ಇದ್ದೀವಿ. ಒಂದೆರಡು ಅನಾನಸ್ ಹೂ. ಓಕೆ ಸರ್. ನಂತರ ಸರ್, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅಮೆರಿಕನ್ ಕಾರ್ನ್ ಹಾಕ್ತಾ ಇದ್ದೀನಿ ಸರ್. ಓಕೆ, ಹಾಕಿ ಸರ್. ಅಮೆರಿಕನ್ ಕಾರ್ನ್ ಇದ್ರದೇ ಬಿರಿಯಾನಿ ಮಾಡ್ತಾರದು? ಒಂದು ಕಪ್ ಅಮೆರಿಕನ್ ಕಾರ್ನು. ಓಕೆ. ಒಂದು ಕಪ್ಪು ರೈಸ್? ರೈಸ್ ಸರ್, ಬಾಸುಮತಿ ರೈಸ್. ಓಹೋಹೋ, ಅದ್ಭುತ. ಇದರಲ್ಲಿ ಒಂದು ಕಪ್ ರೈಸ್ ಹಾಕಿದ್ದೀನಿ. ಒಂದು ಕಪ್ಪು, ಎರಡು ಕಪ್ ನೀರು ಸರ್. ಎರಡು ಕಪ್ ಬೇಕಾ ನೀರು? ಹೌದು, ಒಂದಕ್ಕೆ ಎರಡು. ಓಕೆ. ಓಹೋ ಸರ್, ಮಸಾಲೆ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ರುಬ್ಬಿದಂಥ ಮಸಾಲೆ, ಉರಿದು ರುಬ್ಬಿದಂಥ ಮಸಾಲೆ ಏನು ಹಾಕ್ತಾ ಇದ್ದಾರೆ? ಮಸಾಲೆ ಹಾಕಾಯ್ತು. ಓಕೆ ಸರ್, ಉಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್, ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಸರ್. ಓಕೆ ಸರ್. ತುಂಬ ಉಪ್ಪಿದು, ತ್ರಿದಾತೂರ್ ನಮಗೆ ಕೊಟ್ಟಿರುವಂಥ ಉಪ್ಪು. ಓಕೆ, ಆರ್ಗ್ಯಾನಿಕ್ ಉಪ್ಪಿದು. ಹಾಕಿ ಸರ್. ಓಕೆ ಸರ್, ಗರಂ ಮಸಾಲೆ ಹಾಕಿ ಒಂಚೂರು. ಸ್ವಲ್ಪ ಗರಂ ಮಸಾಲ, ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕ? ಸಾಕು. ಧನಿಯಾ ಪುಡಿ ಒಂಚೂರು. ಸ್ವಲ್ಪ ಧನಿಯಾ ಪುಡಿ, ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ, ಸಾಕು ಸರ್. ಓಕೆ. ಚೂರು ಅರಿಶಿನ, ರವಿಯವರ ಅರಿಶಿನ ಪುಡಿ. ಸಾಕು ಸರ್. ಅಕ್ಕಿ ಹಾಕ್ತಾ ಇದ್ದೀನಿ. ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಿ ಮಾಡುವಂಥ ಅದ್ಭುತವಾದಂಥ ಅಮೆರಿಕನ್ ಸ್ವೀಟ್ ಕಾರ್ನ ಉಪಯೋಗಿಸಿ ಮಾಡುವಂಥ ಬ್ರಾಹ್ಮಣರ ಬಿರಿಯಾನಿ. ಎಷ್ಟು ವಿಜಲ್ ಕೊಡಬೇಕಾಗುತ್ತೆ ಹೆಂಗಾರ ಇದು? ಎರಡು ವಿಜಲ್ ಸರ್. ವೆಯ್ಟ್ ಮುಚ್ಕೊಳ್ಳೋಣ ಸರ್. ಕುಚ್ಕೋಣ.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಅಮೆರಿಕನ್ ಕಾರ್ನ ಹಾಕಿ ಒಂದು ಅದ್ಭುತವಾಗಿರುವಂತ ಬಿರಿಯಾನಿನ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಸರ್, ಕುಟುಂಬ ಆಗ್ತಾ ಇದೀವಿ ಸರ್. ಸಾಕು ಸರ್, ಆಫ್ ಮಾಡಿ. ಆಫ್ ಮಾಡೋಣ. ಈ ಕಾವಿಗೆ ಆಗುತ್ತೆ ಸರ್. ಓಕೆ, ಎಣ್ಣೆಯಲ್ಲಿ ಸ್ವಲ್ಪ ಗೋಡಂಬಿನ ಹುರ್ಕೊಂಡಿದ್ದಾರೆ. ನಾವು ಅರ್ಧದಲ್ಲೇ ಗೋಡಂಬಿ ತೆಕ್ಕಂಡ್ರೆ ಸರಿ ಇರುತ್ತೆ, ಅದು ಕರೆಕ್ಟ್ ಆಗುತ್ತೆ. ಕಪ್ಪಾಗ್ಬಿಡುತ್ತೆ, ಇಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ. ಎಸ್ ಸರ್, ನೋಡಿ ಸರ್. ಎಸ್, ಕರೆಕ್ಟ್ ಆಗಿದೆ, ಒಳ್ಳೆ ಕಲರ್ ಬಂದಿದೆ. ಅದ್ಭುತವಾಗಿರುವಂತಹ ಬ್ರಾಹ್ಮಣರ ಬಿರಿಯಾನಿ ಸಖತ್ತಾಗಿ ಮಾಡಿದ್ದಾರೆ. ಹಾಕಿ ಗುರುಜಿ. ಸರ್, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹಾಕಿ, ಫಸ್ಟ್ ಸಾಕಾಗಿದೆ. ಏನಾಗ್ತಿದೆ ಇದಕ್ಕೆ? ಗೋಡಂಬಿ ಇದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿ. ಫಸ್ಟು ಒಂದು ಎರಡು ಅದಕ್ಕೆ ಇಟ್ಕೊಳ್ಳಿ. ಉರಿದಿರ್ತಕ್ಕಂಥ ಗೋಡಂಬಿ, ಸರ್ ಅಮೆರಿಕನ್ ಕಾರ್ನ್ ಬಿರಿಯಾನಿ. ಅಮೆರಿಕನ್ ಕಾರ್ನ್ ಬಿರಿಯಾನಿ ಅದ್ಭುತವಾಗಿ ಮಾಡಿದ್ರು, ಸಿಕ್ಕಾಪಡೆ ಸಖತ್ತಾಗಿ ಬಂದಿದೆ. ಇದು ಬ್ರಾಹ್ಮಣರ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆರ್ ಆರ್ ಕ್ಯಾಟರ್ಸ್ ಅಜ್ಞಾ ತೋರಿದ್ದೀನಿ, ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕಾರ್ನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬ್ಯಾಡ್ಗೆ ಮೆಣಸಿನಕಾಯಿ, ಶುಂಠಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಬೆಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಏಲಕ್ಕಿ, ಅನಾನಸು, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಸಿಹಿ ಜೋಳ, ಅಕ್ಕಿಯ ಎರಡರಷ್ಟು ನೀರು, ರುಬ್ಬಿದ ಮಸಾಲ, ಮಸಾಲ ನೀರು, ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸಿ. ಇದಕ್ಕೆ ನಿಂಬೆ ರಸ, ಎಣ್ಣೆಯಲ್ಲಿ ಕರಿದ ಗೋಡಂಬಿ ಹಾಕಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಯ್ಯಂಗಾರ್ ಸ್ಪೆಷಲ್ ಕಾರ್ನ್ ಬಿರಿಯಾನಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಬಿರಿಯಾನಿ ಅಮೆರಿಕನ್ ಸ್ವೀಟ್ ಕಾರ್ನ್ ಹಾಕಿ ಮಾಡಿದ್ದಾರೆ ಅಯ್ಯಂಗಾರರು. ಅದ್ಭುತವಾಗಿ ಮಾಡಿದ್ದಾರೆ, ಒಳ್ಳೆ ಕಲರ್ ಬಂದಿದೆ. ಬಿಸಿಬೇಳೆ ಬಾತ್ತಲ್ಲ, ಆದರೆ ಇದು ಬಿಸಿಬೇಳೆ ಬಾತಲ್ಲ, ಇದು ಬಿರಿಯಾನಿ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಈಗ ಸ್ವಲ್ಪ ಖಾರ ಮುಂದಿದ್ರೆ ಒಳ್ಳೇದು, ಯಾಕೆಂದ್ರೆ ಸ್ವೀಟ್ ಕಾರ್ನು ಆ ಸ್ವೀಟ್ನೆಸ್ ಕೊಡೋದ್ರಿಂದ ಒಂಚೂರು ಖಾರ ಮುಂದಿರಬೇಕು. ಖಾರ ಎಲ್ಲ ಸರಿ ಇದೆ, ಕರೆಕ್ಟ್ ಆಗಿದೆ, ಖಾರ ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಓಕೆ, ಇದಕ್ಕೆ ರಾಯ್ತ ಆಗಿದೆ ಏನು ಬೇಡವಾ? ರಾಯ್ತ ಇದ್ರೆ ಚೆನ್ನಾಗಿರುತ್ತೆ ಸರ್. ಹ್ಞೂ ಹ್ಞೂ, ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಅಮೆರಿಕನ್ ಸ್ವೀಟ್ ಕಾರ್ನ್ ಹಾಕಿ ಬಿರಿಯಾನಿ ಹಾಕಿದ್ರೆ ಹೆಂಗಿರುತ್ತೆ, ಬಿರಿಯಾನಿ ಮಾಡಿದ್ರೆ ಹೆಂಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬ್ರಾಹ್ಮಣರ ಅಡುಗೆ ಬೇಕು ಅಂದರೆ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರಂಗನಾಥ್ ಅವ್ರ ನಂಬರ್ ಹೇಳಿ ಸರ್. 973-973-66-66-307. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮುರಳಿಯವರೇ, ನಮ್ಮ ಕೈರುಚಿನ ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಅಶ್ವಿನಿ ಅಂತ. ಅಶ್ವಿನಿ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾನೀಗ ಫೈನಲ್ ಇಯರ್ ಎಲ್ ಎಲ್ ಬಿ ಓದ್ತಾ. ಎಲ್ ಎಲ್ ಬಿ ಮಾಡ್ತಾ ಇದ್ರಿ? ಮದುವೆ ಎಷ್ಟು ವರ್ಷ ಆಯ್ತು? 10 ಇಯರ್ಸ್ ಆಯ್ತು ಸರ್. 10 ಇಯರ್ಸ್ ಆದ್ಮೇಲೆ ಎಲ್ ಎಲ್ ಬಿ ಮಾಡ್ಬೇಕು ಅಂತ ಏನು ಕನಿಸ್ತು? ಅದು ಮಾಡಬೇಕು ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಈಗ ಮತ್ತೆ ಮದುವೆ ಆದ್ಮೇಲೆ ನಮ್ ಜೀವನೇ ಮುಗಿದೋಯ್ತು, ಇನ್ ಓದಕ್ ಆಗಲ್ಲ ಅನ್ಕೊಂಡಿರೋರು 80 ಜನ. ಇಲ್ಲ ಸರ್, ನಮ್ಮ ಮದುವೆ ಆದ್ಮೇಲೆ ಡಿಗ್ರಿ ಆಗಿ ಈಗ ಎಲ್ ಎಲ್ ಬಿನು ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಜನ ಮಕ್ಳು? ಈಗ 2 ಮಕ್ಳಿದೆ. 2 ಮಕ್ಳು ನೋಡ್ಕೊಂಡು ಡಿಗ್ರಿ ಮಾಡಕ್ ಆಯ್ತಾ? ಇದೆ ಸರ್, ಮನೇಲಿ ಎಲ್ಲರೂ ಚೆನ್ನಾಗಿ ಕೋಪರೇಷನ್. ಯಜಮಾನ್ರು ಏನ್ ಮಾಡ್ತಾರೆ? ಅವರು ಎಲ್ ಎಲ್ ಬಿ ಸರ್. ಅವರು ಅಡ್ವೊಕೇಟ್. ಅವರು ವಕೀಲರು, ನೀವು ವಕೀಲರು ಆಗ್ಬೇಕು ಅಂತ? ಹೌದು ಸರ್. ಒಬ್ರು ವಕೀಲರೇ ತಡ್ಕೊಳಕ್ ಆಗಲ್ಲ, ಇಬ್ರಿಬ್ರು ವಕೀಲರು ನಿಮ್ಮ ಮನೇಲಿ. ಓಕೆ, ಅವ್ರೇನು ಸಿವಿಲ್ ಕ್ರಿಮಿನಲ್ಲ? ಎರಡೂ ಮಾಡ್ತಾರೆ. ಕಷ್ಟ ಇದೆ. ಏನು ಅವ್ರ ಹೆಸರು? ಬಾಲಾಜಿ. ಬಾಲಾಜಿ ಅವರೇ ನಮಸ್ಕಾರ ಸರ್. ಇಬ್ಬಿಬ್ರು ವಕೀಲರು, ಇಲ್ಲ ನೀವು ಅವ್ರ ಹತ್ರ ರೆಫರ್ ಮಾಡೋದು, ಅವ್ರು ನಿಮ್ಗೆ ರೆಫರ್ ಮಾಡೋದು. ಅದ್ಭುತ ಬಿಡಿ ಸರ್. ಮತ್ತೆ ಈ ವರ್ಷ ಮುಗೀತಿ ಎಲ್ ಎಲ್ ಬಿ? ಹಾಂ, ಈ ಸೆಮ್ ಲಾಸ್ಟ್ ಸೆಮ್ ಸರ್. ಲಾಸ್ಟ್ ಸೆಮ್ಮಾ? ಅಡುಗೆ ಯಾವಾಗ ಮಾಡ್ತೀರಿ? ಫ್ರೀ ಟೈಮಲ್ಲಿ ಮಾಡ್ತೀವಿ. ಫ್ರೀ ಅಂತೇನೇನು, ಬರೀ ಓದೋದು ಸೆಮ್ ಲೆಕ್ಕ ಅಲ್ಲ ಸರ್, ನಾನು ಬರೆಯೋದಾವಾಗ ಫ್ರೀ ಇದ್ದಾಗೆಲ್ಲ ಮಾಡ್ತೀನಿ. ಏನು ಎಲ್ ಎಲ್ ಬಿ ಇದೆಲ್ಲ ಬುಕ್ ನೋಡ್ಕೊಂಡು ಬರೆಯತ್ತಾನೆ? ಓದ್ಬೇಕಲ್ಲ ಸರ್. ನಮ್ಮ ಕಾರ್ಯಕ್ರಮ ಏನು ಮಾಡ್ತಾ ಇದ್ರಿ ನೀವು? ನಾನು ಅಕ್ಕಿ ಉಸ್ಲಿ ಮಾಡ್ತಾ ಇದ್ದೇನೆ ಸರ್. ಅಕ್ಕಿ ಉಸ್ಲಿನ? ಉಸ್ಲಿನ? ಹೌದು ಸರ್. ಕಡಲೆಕಾಳು ಉಸ್ಲಿ ಓಕೆ, ಅಕ್ಕಿ ಉಸ್ಲಿ ಯಾಕೆ? ಅದೇ ಡಿಫ್ರೆಂಟ್ ಸರ್. ಯಾವ ಊರ್ ಕಡೆ ಅವ್ರು ನೀವು? ನಾವಿಲ್ಲ ಬ್ಯಾಂಗ್ಳೂರ್ ಅವ್ರೆ. ನಮ್ದು ಮೂಲ ಅರ್ಕಲ್ಗೂಡು. ಯಜಮಾನ್ರು ಅವರು? ಅರ್ಕಲ್ಗೂಡು, ಹಾಸನ. ನೀವು ಬೆಂಗಳೂರು ಅವರ? ನಾವು ಅಲ್ಲಿ ಇಲ್ಲಿಗೆ ಬಂದು 8 ಇಯರ್ಸ್ ಆಯ್ತು. ನಾವು ಬಿಡಿ, ಅಕ್ಕಿ ಉಸ್ತಿರ ನಾವು ಕೇಳಿಲ್ಲ, ಸೀನೆ ಇಲ್ಲ. ಓಕೆ, ಅಕ್ಕಿ ಉಸ್ತಿ ಮಾಡ್ಕೇನೆ ಅಂತಂದಿದ್ರೆ ಹೇಳಿ. ಅಕ್ಕಿ ಉಸಲಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಹುಣಿಸೆ ಹಣ್ಣು, ಬೆಲ್ಲ, ಹಸಿಮೆಣಸಿನಕಾಯಿ, ಸಾಸಿವೆ, ಈರುಳ್ಳಿ, ಸಾಂಬಾರ್ ಪುಡಿ, ತೆಂಗಿನಕಾಯಿ ತುರಿ, ಕರಿಬೇವು, ಉಪ್ಪು, ಎಣ್ಣೆ,
ಫಸ್ಟ್ ಬಾಂಡ್ಲಿ ಬೇಕು ಸರ್, ಅಕ್ಕಿ ಉರಿಲಿಕ್ಕೆ. ಅಕ್ಕಿ ಉರಿಯಕ್ಕೋಸ್ಕರ ಅಕ್ಕಿ ಉರಿದು ಮಾಡೋದಿದ್ದು. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನ್ ಮಾಡ್ತಾರೆ ಇಬ್ರು? ದೊಡ್ಡವಳು ಧನ್ಯಶ್ರೀ ಅಂತ, ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. ಎರಡನೇವಳು ಸೌಜನ್ಯ ಅಂತ, 2 ವರ್ಷ ಸೈನ್. ಓ, ನೀವೇ ಇನ್ನ ಸಣ್ಣ ಸಣ್ಣ ಮಕ್ಕಳೇ ಪಾಪ. ಓಕೆ. ಅಕ್ಕಿ ಹಾಕ್ತಿದ್ದೀನಿ ಸರ್ ಉರಿಲಿಕ್ಕೆ. ಅಕ್ಕಿ ಹಾಕಿ. ಇದ್ಯಾವ್ರಿ ಅಕ್ಕಿ ಉಸ್ತೀರಿ ಅಶ್ವಿನಿ ಅವರೇ? ಅಕ್ಕಿ ಉರಿದು ಮಾಡೋದು ಸರ್. ಚಿತ್ರಾನ್ನ? ಓಕೆ. ಉಸ್ಲಿ ಎಲ್ಲ ಅಕ್ಕಿ ಇಟ್ಟಲ್ಲ, ಅಕ್ಕಿಲಿ ಮಾಡ್ತಾರೇನ್ರಿ? ಹೌದು ಸರ್. ಯಾರು ಇದ್ದೀರಾ ಮನೇಲಿ? ಮನೇಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್, ಅತ್ತೆ ಮಾವ, ನಾನು, ನನ್ನ ಮಕ್ಕಳು, ನನ್ನ ಗಂಡ. ಸ್ವಲ್ಪ ಜವಾಬ್ದಾರಿ ಕಡಿಮೆ ಇದೆ, ಅಡಿಗೆ ಅವರೇ ಮಾಡ್ಕೊಳ್ತಾರೆ. ಹೌದು, ಮನೆಯಲ್ಲಿ ಅವರೇ. ನೀವು ಓದಕ್ ಸಾಧ್ಯ ಆಯ್ತು. ಹೌದು ಸರ್. ನಿಮ್ಮ ಅತ್ತೆ ಮಾವ್ ಥ್ಯಾಂಕ್ಸ್ ಹೇಳ್ಬೇಕು ನೀವು ಯಾವಾಗ್ಲೂ. ಖಂಡಿತ ಸರ್. ಒಂದಿನ ಊರಿಗೆ ಹೋಗ್ಬಿಟ್ರೆ ಮಕ್ಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಹೌದು ಸರ್. ಪ್ರಾಣ ಹೋಗಿ ಪ್ರಾಣ ಬರ್ತದೆ. ಅಜ್ಜ ಅವ್ರ ಅಜ್ಜ ಅವ್ವ ತಾತ ಅಂದ್ರೆ ತುಂಬಾ ಇಷ್ಟ ಸರ್. ಅವ್ರ ಜೊತೆ ಚೆನ್ನಾಗಿ ಬೆರ್ತ್ಕೊಂಡಿರ್ತಾರೆ. ಆಮೇಲೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಎಲ್ಲರೂ ಹೋದ್ರು. ಹಂಗಾಗಿ ನಾನು LLB ಮಾಡಿದ್ರೆ ಮಕ್ಳಿನ ಏನ್ ಮಾಡ್ತಾರೆ ಹೇಳಿ? ಇವಾಗ್ಲೇ ಹಿಂಗೆ ಲಾಯರ್ ಆದ್ಮೇಲೆ ಇನ್ ಹೆಂಗಪ್ಪ, ದೇವ್ರಿಗೆ ಗೊತ್ತು. ಮತ್ತೆ ಏನಿಷ್ಟ ಯಜಮಾನ್ರಿ ನೀವ್ ಮಾಡೋದು, ಅಶ್ವಿನಿ ಅವ್ರು ಮಾಡೋದು ಏನಿಷ್ಟ? ನಾನ್ ಮಾಡೋದೆಲ್ಲ ಇಷ್ಟಪಟ್ಟೆ ತಿಂತಾರೆ. ಮಾಡಿದ್ರೆ ತಾನೇ ಅಲ್ಲಿ ಇಷ್ಟಪಟ್ಟು ತಿನ್ನೋದು. ಒಳ್ಳೆ ಕತೆ ಹೇಳಿದ್ರಿ ಬಿಡ್ರಿ. ಇನ್ನೇನ್ ಮಾಡ್ಬೇಕು? ಇದು ಒಂದ್ ಸ್ವಲ್ಪ ಬ್ರೌನಿಶ್ ಬರೋ ತನಕ ಹುರಿದ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ. ಇದಕ್ಕೆ? ಇದಕ್ಕಲ್ಲ ಸರ್, ಮತ್ತೆ ಬೇರೆ ಒಗ್ಗರಣೆ ಹಾಕಿ ನೀರೆಲ್ಲ ಹಾಕಿ ಅಕ್ಕಿ ಹಾಕಿ ಕೂಗಿಸ್ಬೇಕು. ಕೂಗ್ಸೋದ್ ಬೇರೆ ಇದೆ. ಇದು ಏನಿದೆ ಕತೆ ಬಿಡಿ. ಇದು ಸಾಕು ಸರ್, ಇಷ್ಟ ಅದು ಸಾಕಾ? ಓಕೆ. ಬ್ರೌನಿಶ್ ಬಂದಿದೆ ನೋಡಿ, ಇಷ್ಟು ಬ್ರೌನಿಶ್ ಬಂದ್ರೆ ಸಾಕು. ಓಕೆ. ಏನ್ ಮಾಡೋಣ? ನೆಕ್ಸ್ಟ್ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಹಾಕ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಮಾಮಿ ಎಲ್ದಿ ಏನ್ ಟೇಸ್ಟಿ ರೈಸ್ ಬೇ ನಾಯಿ. ಇದೊಂದು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಓಕೆ. ಅದೊಂದು ಚೂರು ಸಿಡಿಲಿ ಸರ್. ಈಗ ಕಡಲೆಬೇಳೆ ಹಾಕಿ. ಸಾಸಿವೆ, ಕಡಲೆಬೇಳೆ ಸರ್. ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಉದ್ದಿನ ಬೇಳೆ. ಓಕೆ. ಕಡಲೆಕಾಯಿಯ ಬೀಜ. ಕಡಲೆಕಾಯಿ ಬೀಜ. ಅದೊಂದು ಚೂರು ಕೆಂಪಗೆ ಆಗ್ಬೇಕು. ಯಜಮಾನ್ ಹೇಳಿದ್ರ ಓದು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯ ಟೈಮ್ನ ಅಂತ? ಇಲ್ಲ, ಅವ್ರಿಗೂ ಆಸೆ ಅಂತ. ಈರುಳ್ಳಿ ಹಾಕ್ತಿದ್ದೀನಿ. ಓಕೆ. ನಿಮ್ಮ ಮಾವನಿಗೂ ಆಸೆನಾ? ನಮ್ಮ ಮಗ ಸೊಸೆ ಇಬ್ರು ವಕೀಲರಾಗ್ಬಿಡ್ಬೇಕು ಅಂತ? ಹೌದು. ಓಕೆ. ಸೊ ಒಂದೆರಡು ಒಣಮೆಣಸಿಕಾಯಿ ಹಾಕಿ. ಹಾಕಿ ಮಾ. ಈಗ ಯಾರು ಜೂನಿಯರ್ ಆಗಿ ಕೆಲಸ ಮಾಡ್ತೀರಾ ನೀವು? ಯಾರು ಜೂನಿಯರ್ ಕೆಲಸ ಮಾಡ್ತೀರಿ? ಸದ್ಯಕ್ಕೆ ನಮ್ಮ ಮನೆಯವ್ರು ಜೂನಿಯರ್ ಆಗಿ ಮಾಡ್ತೀವಿ. ಫಸ್ಟ್ ಬೇರೆ ಎಲ್ಲ ಹತ್ರಕ್ಕೆ ಹೋಗಿ ಒಂದು 2 ವರ್ಷ ಕೆಲಸ ಮಾಡ್ಬೇಕು ನೀವು, ಆಮೇಲೆ ಯಜಮಾನ್ ಹತ್ರ ಬರ್ಬೇಕು. ಯಜಮಾನ್ ಸೀಕ್ರೆಟ್ ಹೇಳ್ಕೊಡಲ್ಲ ನಿಮ್ಗೆ. ಹಂಗೆ ಹಂಗೆ ಬೇರೆ ಎಲ್ಲ ಹತ್ರ ಕಲ್ಪಿಟ್ಟು ಬರ್ಬೇಕು ನೀವು. ಓಕೆ. ದಯವಿಟ್ಟು ಬೇರೆ ಎಲ್ಲ ಹತ್ರ 1 ವರ್ಷ ಕಲೀರಿ, ಆಮೇಲೆ ಯಜಮಾನ್ ಹತ್ರ ಬನ್ನಿ. ಅವಾಗ ಗೊತ್ತಾಗುತ್ತೆ ನಮ್ಮ ಯಜಮಾನ್ರು ಎಷ್ಟು ಸಖತ್ತಾಗಿ ಹೇಳ್ಕೊಡ್ತಿದ್ರು ನಮ್ಗೆ, ಅವ್ರು ಹೇಳ್ಕೊಡ್ಲಿಲ್ವಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಎಸ್ ಮೇಡಮ್. ನೆಕ್ಸ್ಟ್ ಇದೊಂಚೂರು ಬ್ರೌನಿಶ್ ಆಗ್ಬೇಕು. ಆಗಲಿ ಮೇಡಮ್. ಆಗಲಿ. ಇದಕ್ಕೆ ಕಡಲೆಕಾಯಿ ಬೀಜ ಇಲ್ಲ ಅಂದ್ರೂ ಕಡಲೆಕಾಳನ್ನ ನೆನೆಸಿ ಹಾಕಿದ್ರೆ ಇನ್ನೂ ಟೇಸ್ಟ್. ಕಡಲೆಕಾಳನ್ನ? ಹೌದು, ಕಡಲೆಕಾಳು ಉಸ್ಲಿ ಮಾಡ್ತೀವಲ್ಲ, ಅದನ್ನ ನೆನೆಸಿ ಹಾಕಿದ್ರು ಇನ್ನೂ ಟೇಸ್ಟ್ ಇರುತ್ತೆ. ಇದು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಓಕೆ. ಅದೊಂದಿಷ್ಟು ಬ್ರೌನಿಶ್ ಆಗ್ಬೇಕು. ಇನ್ನ ಬ್ರೌನ್ ಆಗ್ಬೇಕಾ? ಆಗುತ್ತೆ ನೋಡಿ, 1 ನಿಮಿಷ. ಸಾಕು ಸಾಕು ಸರ್. ಬಂದಿದ್ದಾರೆ ಸರ್. ಬಂದಿದ್ದಾರಾ? ಎಲ್ಲಿದ್ದಾರೆ ವಕೀಲರು? ಸರ್ ನಮಸ್ಕಾರ ಸರ್. ಏನ್ ಸರ್ ಮಾತಾಡ್ತಲ್ಲ, ನಾವ್ ಏನಾದ್ರು ಹೇಳ್ಕೊಡ್ತಾ ಇದೀವಿ ಮೇಡಮ್ಗೆ, ನೀವು ಇಲ್ಲೇ ಕೂತಿದ್ದೀರಾ ನೀವು? ನಮಸ್ಕಾರ ಸರ್, ಆಗಿದ್ದೀರಿ? ಕೇಸ್ ಎಲ್ಲ ಬರ್ತಾ ಇದೆಯಾ? ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸರ್ ಇದು ಹುಣಸೆ ಹಣ್ಣು ರಸ ಬೇಕಿದಕ್ಕೆ. ಹಾಕಿ ಮೇಡಮ್. ಹುಣಸೆ ಹಣ್ಣನ್ನ ನೆನೆಸ್ಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಕಿವುಚಿ ಇದಕ್ಕೆ ಹಾಕ್ಬೇಕು. ಹೌದು. ಹಾಕಿ. ಸರ್ ಇದಕ್ಕೆ ಇನ್ನೊಂಚೂರು ನೀರು ಹಾಕೋಣ. ಇದೇನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀರಾ ಊಟ ಗಿಟಕ್ ಮಾಡ್ಕೊಳ್ಳೋದಾ? ಇದನ್ನ ಬ್ರೇಕ್ಫಾಸ್ಟ್ ಗೆ ಮಾಡೋದು ಸರ್. ಟಿಫನ್? ಇದು ಟಿಫನ್ ಐಟಮ್? ಹೌದು. ದೇವರಾಣಿಗೂ ನಂಗೆ ಗೊತ್ತಿಲ್ಲ ನೋಡ್ರಿ, ಬೆಂಗಳೂರಲ್ಲಿ ಇದ್ದೀವಿ ಹುಟ್ಟಾಗಿಂದ. ಹೌದು ಸರ್, ಅದಕ್ಕೆ ನಾನೇ ತೋರಿಸೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಕಿ ಮೇಡಮ್. ನೆಕ್ಸ್ಟ್ ಸರ್ ಇದೊಂದು ಚೂರು, ಒಂದು 2 ನಿಮಿಷ ಇದಾದ್ಮೇಲೆ ಯಾವ ಬೌಲಲ್ಲಿ ಅಕ್ಕಿ ತಗೊಂಡಿದೀವೋ ಅದಕ್ಕೆ 2 ಬೌಲ್ ನೀರು ಹಾಕ್ಬೇಕು. ಇದರಲ್ಲಿ 2 ನೀರಾ? ಹಾಂ, 2. ಹಾಕಿ ಮೇಡಮ್. ಓಕೆ. 1 2 2.5 ಅಷ್ಟು ನೀರು ಹಾಕೊಳ್ಳಿ. 2.5 ಅಷ್ಟು ಸಾಕು ಸರ್. ವೆಜ್ ನನ್ನ ಜಮಲ್ಲಿ? ವೆಜ್ ಸರ್. ಪ್ಯೂರ್ ವೆಜ್. ಪ್ಯೂರ್ ವೆಜ್ಜಾ? ಯಜಮಾನ್ರು ಪ್ಯೂರ್ ವೆಜ್ಜಾ? ಹೌದು. ಓಕೆ ಸರ್. ಇದಕ್ಕೆ ಈಗ ಖಾರದ ಪುಡಿ ಹಾಕ್ಬಿಡಿ. ನಿಮ್ಮ ಮನೆ ಖಾರದ ಪುಡಿನಾ? ಹಾಂ, ನಮ್ಮ ಮನೆ ಸಾರಿನ ಪುಡಿ. ಸಾಂಬಾರ್ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಮೇಡಮ್.
ಒಂದ್ ಎರಡೂವರೆ ಚಮಚ. ಎರಡೂವರೆ ಚಮಚ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು. ಖಾರ ಇರ್ಲಿ, ಹಾಕಿ. ಸಪ್ಪೆ ಲೋಡ್ ಯಾವ ತಿಂತಾನೆ? ಸ್ವಲ್ಪ ಬೆಲ್ಲ, ಗಾರ, ಉಪ್ಪು, ಹುಳಿ ಎಲ್ಲ ಇರ್ಬೇಕು. ತ್ರಿದಾತ ಅವ್ರು ಬೆಲ್ಲ ಕೊಟ್ಟಿದ್ದಾರೆ, ಬೆಲ್ಲ ಹಾಕೊಳ್ಳಿ. ಈಗ ಉಪ್ಪು ಹಾಕ್ತಿದ್ದೀನಿ. ಓಕೆ, ಸ್ವಲ್ಪ ಒಂದೆರಡು ನಿಮಿಷ ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಮುಚ್ಚಿಬಿಡೋದು. ಎಷ್ಟು ವಿಜಲ್ ಕೂಗಿಸ್ಬೇಕು? ಮೂರು ಕೂಗಿಸ್ಬೇಕು. ಓಕೆ, ಕುದಿತಿದೆ. ಹಾಕ್ಬಿಡೋದು. ಓಕೆ, ಮೂರು ವಿಜಲ್ ಕೂಗಿದ್ರೆ ಅಕ್ಕಿ ಉಸ್ಲಿ ರೆಡಿನಾ? ರೆಡಿ ಸರ್. ಸರಿ, ಹೋಯ್ತು ಬಿಡಿ. ಅಶ್ವಿನಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತ ಒಂದು ಅಕ್ಕಿ ಉಸ್ಲಿಯನ್ನ ಮಾಡಿ ಕೊಡ್ತಾ ಇದ್ದಾರೆ. ಅಕ್ಕಿ ಉಸ್ಲಿ ನಾವು ಕೇಳದಿರೋದು, ಉಸ್ಲಿ ಅಕ್ಕಿ ಉಸ್ಲಿ ಮಾಡಿದ್ದಾರೆ ನೋಡಿ. ಕರೆಕ್ಟ್ ಆಗಿದೆಯಾ? ಆಗಿದೆ ಸರ್. ಮಾಡಿ ಆಗಿದೆಯಾ? ಬಟ್ ನಮ್ಗೆ ವಸ್ತುರಿ ಇದು ಅಶ್ವಿನಿ ಅವರೇ. ಹೌದು ಸರ್, ನಮ್ಮ ಇದ್ರಲ್ಲೆಲ್ಲ ಮಾಡ್ತಾರೆ ಸರ್. ಚೆನ್ನಾಗಿ. ನಿಮ್ ಇದ್ರಲ್ಲಿ ಅಂದ್ರೆ ಎಲ್ಲಿ? ನಮ್ಮ ವೈಶಸ್ ಇದ್ರಲ್ಲಿ. ಶೆಟ್ರ ನೀವು? ಹೌದು. ಓಕೆ, ಅದರಲ್ಲೆಲ್ಲ ನೀವು ಮಾಡ್ತಾರೆ ಸರ್. ಪುಳಿಯೋಗರೆ ತರ ಕಾಣ್ತಾ ಇದೆ, ಇದು ಪುಳಿಯೋಗರೆ ಅಲ್ಲ, ಇದು ಅಕ್ಕಿ ಉಸ್ಲಿ. ಅಕ್ಕಿ ಉಸ್ಲಿ ರೆಡಿ. ಅಕ್ಕಿ ಉಸ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ ಅಶ್ವಿನಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಲಾಯರ್ ಆಗ್ಬಿಡ್ತಾರೆ, ಅದರೊಳಗೆ ಅಕ್ಕಿ ಉಸ್ಲಿ ಮಾಡಿಬಿಡ್ಬೇಕು ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ರೀತಿ ಅಕ್ಕಿ ಉಸ್ಲಿನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಅಕ್ಕಿ ಉಸ್ಲಿ ಮಾಡ್ಕೊಳ್ಳಿ. ಅಕ್ಕಿ ಉಸ್ಲಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಕ್ಕಿ ಹಾಕಿ ಕೆಂಪಗೆ ಹುರಿದುಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಈರುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಹುರಿದು ಕರಿಬೇವು, ಹುಣಿಸೆ ರಸ, ನೀರು, ಸಾಂಬಾರ್ ಪುಡಿ, ಬೆಲ್ಲ, ಉಪ್ಪು ಹಾಕಿ ನೀರು ಕುದಿಯುವಾಗ ಹುರಿದ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿ. ಬೆಂದ ಉಸಲಿಗೆ ತೆಂಗಿನಕಾಯಿ ತುರಿ ಹಾಕಿದರೆ ಅಕ್ಕಿ ಉಸಲಿ ಸವಿಯಲು ಸಿದ್ಧ. ಯಾರು ಮೂರು ಜನ ಮಕ್ಕಳು ನಿಮ್ಗೆ? ಇಬ್ರು ಮಕ್ಕಳು ಹೇಳಿದ್ರಲ್ಲ. ಇವರಿಬ್ರು ನನ್ನ ಮಕ್ಕಳು. ದೊಡ್ಡವಳ ಹೆಸರೇನು? ಇವಳ ಹೆಸರು ಧನ್ಯಶ್ರೀ. ಹಾಯ್ ಧನ್ಯಾ. ಹಾಯ್. ಇದು ಇವಳು ಸೌಜನ್ಯ ಅಂತ ನನ್ನ ಎರಡನೇ ಮಗಳು. ಇವಳು ನನ್ನ ಮೈದಿನ ಮಗ. ನನ್ನ ಮೈದಿನ ಮಗ ಅವಿತ್ ಅಂತ. ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ನೀನು ಎಷ್ಟನೇ ಕ್ಲಾಸ್? ಅವಳಿಗೆ ಮಾತಾಡಕ್ ಬರಲ್ವಾ? ಸ್ಕೂಲಿಗೆ ಹೋಗಲ್ವಾ ನೀನು? ಬೇಡ, ಸವಾಸನೆ ಬೇಡ ನಮಗೆ ಅಂತ. ಓಕೆ, ನೀನು ಎಷ್ಟನೇ ಕ್ಲಾಸ್? ಮೂರನೇ ಕ್ಲಾಸ್. ಓಕೆ, ಅಕ್ಕಿ ಉಸ್ತಿನ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮ ಅಶ್ವಿನಿ ಅವರು. ಅಶ್ವಿನಿ ಅವ್ರು ನೋಡ್ಬಿಡ್ಲಾ? ನೋಡಿ ಸರ್, ಟೇಸ್ಟ್ ನೋಡಿ. ಪುಳಿಯೋಗರೆ ಅನ್ಕೋಬೇಡಿ, ಪುಳಿಯೋಗರೆ ಅಲ್ಲ. ಶೆಟ್ರಡಿಗೆ ಅಂತ ಗೊತ್ತಾಗುತ್ತೆ. ಇದು ಕುಸ್ಲಿ ಅಂತ ಹೆಂಗ್ ಬಂತು ಹೆಸರು ಅಂತ ಕಂಡುಕೊಳ್ತೀನಿ ಅವಾಗಿನ. ನಾವು ತೆಲುಗಲ್ಲಿ ಪುಲ್ಸೆಟಗ್ಲು ಅಂತ ಹೇಳ್ತೀವಿ ಸರ್. ಏನಂತೀರಿ? ಏನಂತೀರಾ? ಪುಲ್ಸೆಟಗ್ಲು ಅಂತ ಹೇಳ್ತೀವಿ. ಓಕೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬಿಟ್ರ ನೀವು ವಕೀಲರು? ಅದೆಲ್ಲರಿಗೂ ಗೊತ್ತಾಗ್ಬೇಕಲ್ಲ. ತೆಲುಗೇ ಹೇಳ್ಬಿಡೋದು. ಏನಿದು ಪುಲ್ಸೆಟಗ್ಲ? ಪುಲ್ಸೆಟಗ್ಲು ಸಿಹಿ ಇದೆ, ಸ್ವಲ್ಪ ಹುಳಿ ಇದೆ, ಎಲ್ಲೋ ಸ್ವಲ್ಪ ಕಡೆ ಖಾರ ಇದೆ. ಖಂಡಿತವಾಗ್ಲೂ ಶೆಟ್ರ ಮನೆಯದೇ ಇದು ಬಾತ್ ಅಂತ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ. ಅದೇ ಥರ ಚಿತ್ರಾನ್ನ, ಅದೇ ಥರ ಪುಳಿಯೋಗರೆ, ಅದೇ ಥರ ಈರುಳ್ಳಿಯನ್ನು ಇದೊಂದು ಸರಿ ಮಾಡ್ಕೊಂಡು ತಿನ್ನಿ, ಮುಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಒಂದು ಹೊಸ ಅಡುಗೆ ತೋರಿಸಿದ್ದೀರ ನಿಮಗೆ. ಫಸ್ಟು ನಿಮ್ಮ ಅತ್ತೆ ಮಾವನಿಗೆ ಫಸ್ಟ್ ಲಾಯರ್ ಆಗಿಬಿಡಿ. ವಕೀಲರಾದ್ಮೇಲೆ ಅವ್ರು ಖುಷಿ ಪಡ್ತಾರೆ ಭಾಳ. ಅವ್ರ ಖುಷಿಯಲ್ಲಿ ನಿಮ್ಮ ಶ್ರಮ ಇರುತ್ತೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲಾದವರು, ಮಸಾಲಾ ಪುಡಿಗಳ ತಯಾರಕರು, ಎಲ್ಲ ರೀತಿಯ ಮಸಾಲಾ ಪ್ರಾಡಕ್ಟ್ಗಳು ಇದರೊಳಗಿದೆ. ಇದು ನಿಮಗೋಸ್ಕರ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ತೊಗೊಳ್ಳಿ ಮೇಡಮ್. ತ್ರಿದಾತು ಅವರು ಆರ್ಗ್ಯಾನಿಕ್ ಫುಡ್ ಅನ್ನ ಕೊಡ್ತಾ ಇದಾರೆ, ಸಿಕ್ಕಾಪಡೆ ಸಖತ್ತಾಗಿದೆ. ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾರೆ ಇದನ್ನ, ತುಂಬ ಚೆನ್ನಾಗಿದೆ. ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಅರೆಕಾ ಟೀ, ಅಡಕೆಯ ಟೀ, ಆರೋಗ್ಯಕ್ಕಾಗಿ, ಸೌಂದರ್ಯಕ್ಕಾಗಿ, ಜೀರ್ಣ ಕ್ರಿಯೆಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದ ಅಡಿಕೆಯ ಟೀ ನಿಮಗೋಸ್ಕರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ರಿಷಿಕೇಶ್ ಬೃಂಗಾ ಏರ್ ಆಯಿಲ್ನ ಅವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ, ತುಂಬ ಸಖತ್ತಾಗಿರುವಂಥ ಏರ್ ಆಯಿಲು, ವಿಟಮಿನ್ ಇ ಇರತಕ್ಕಂಥ ಏರ್ ಆಯಿಲು. ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಮ್ಮ ಮಯಾಸ್ ಅವರು. 30 ಸೆಕೆಂಡಲ್ಲಿ ರಸಮ್ ತಯಾರು ಮಾಡ್ಕೋಬೋದು ನಿಮಗೋಸ್ಕರ. ಮುಳಿಯಾ ಜುವೆಲರ್ಸ್ ಅವರು ಲಕ್ಷ್ಮಿನೇ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ. ಬೆಳ್ಳಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದೆ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೋಚರು. ಇದು ನಿಮಗೋಸ್ಕರ. ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಮ್ಯಾಮ್ ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಗುರುಜಿ ಏನು ಮಾಡ್ತಿದ್ದೀರಾ ಗುರುಜಿ ಇವತ್ತು? ಏನೋ ಕೋಸಂಬರಿ ಥರ ಏನೋ ಮಾಡಿದ್ದೀರಾ, ಏನೋ ತಂದಿದ್ದೀರಾ? ಕಡಲೆಬೇಳೆ ಇದೆ, ಕರಿಬೇವಿದೆ, ಏನು ಮಾಡ್ತಾ ಇದ್ದೀರಾ ಗುರುಜಿ ಇವತ್ತು? ಒಳ್ಳೆ ತಿಂಡಿ,
ತಿಂದಿ ಅಡೈ ಏನದು ಗುರುಜಿ? ಅಡೈ ಅಂದ್ರೆ ದೋಸೆನೂ ಅಲ್ಲ ರೊಟ್ಟಿನೂ ಅಲ್ಲ, ಇನ್ ಬಿಟ್ವೀನ್. ದೋಸೆನೂ ಅಲ್ಲ ರೊಟ್ಟಿನೂ ಅಲ್ಲ, ಇನ್ ಬಿಟ್ವೀನ್. ಎಲ್ಲಿ ಇದು? ಕೇರಳ ಅಂಡ್ ದೆನ್ ತಮಿಳ್ನಾಡು. ಕೇರಳ ಜಾಸ್ತಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಅಡೈ ಮಾಡಕ್ಕೆ ಗುರುಜಿಯವರು ಏನೇನ್ ತಂದಿದ್ರೆ ಹೇಳಿ ಗುರುಜಿ? ಅಡೈ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಉದ್ದಿನ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಮಸೂರ್ ದಾಲ್, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಕರಿಬೇವು, ಉಪ್ಪು. ಓಕೆ ಗುರುಜಿ, ಅಡೈ ಮಾಡಕ್ಕೆ ಏನೇನ್ ತಂದಿದ್ರೆ ಗುರುಜಿ? ಇವೆಲ್ಲ ನೆನೆ ಹಾಕ್ಬೇಕಾ ಗುರುಜಿ? ಒಂದು ಪ್ರಮಾಣದಷ್ಟು ಅಕ್ಕಿ, ಓಕೆ, ಅದರ ಅರ್ಧದಷ್ಟು ತೊಗರಿ ಬೇಳೆ. ಓಹೋ, ಅಕ್ಕಿ ತೊಗರಿ ಬೇಳೆ, ಅಕ್ಕಿಯ ಅರ್ಧದಷ್ಟು ಕಡಲೆ ಬೇಳೆ, ಒಂದು ಚಮಚದಷ್ಟು ಹೆಸರು ಬೇಳೆ, ಉದ್ದಿನ ಬೇಳೆ, ಉದ್ದಿನ ಬೇಳೆ ಒಂದು ಚಮಚ, ಓಕೆ, ಒಂದು ಚಮಚದಷ್ಟು ಮಸೂರ್ ದಾಲ್, ಓಕೆ, ಕರಿಬೇವು, ಓಕೆ, ಇದು ಎರಡು ಥರದ ಒಣಮೆಣಸಿನಕಾಯಿಗಳು, ಓಕೆ. ಓಹೋ, ಮೂರರಿಂದ ನಾಲ್ಕು ಗಂಟೆಗಳಿಗೆ ನೆನೆಸಿಡಬೇಕು, ನೆನೆಸಿದ ನಂತರ ರುಬ್ಬಬೇಕಲ್ಲ ಗುರುಜಿ? ಇದಕ್ಕೆ ತುಂಬ ನೀರಾಗಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗೇ ತಿರುಕೋಬೇಕು, ತರಿತರಿಯಾಗಿರಬೇಕು. ಓ, ಇದೇನಾದ್ರೂ ತುಂಬ ನುಣ್ಣಗೆ ಮಾಡ್ಕೊಂಡ್ಬಿಟ್ರೆ ಅದು ದೋಸೆ ಆಗ್ಬಿಡುತ್ತೆ, ಅಡೈ ದೋಸೆ ಅಂತ ಆಗ್ಬಿಡುತ್ತೆ. ಅದು ಇನ್ನೊಂದ್ಸಲಿ ಮಾಡೋಣ. ಅದು ಬರುತ್ತಾ? ಅದು ಬರುತ್ತೆ. ಬಟ್ ಈ ರಾಜ್ಯದ ಚಟ್ನಿ ಗಿಟ್ಟಿ ಜೊತೆ ತಿನ್ಬೋದಲ್ಲ? ಓ ಎಸ್. ಅಡೈ ಕೇರಳ ಮತ್ತು ತಮಿಳುನಾಡಿನ ಒಂದು ಪ್ರಸಿದ್ಧವಾದಂಥ ಅಡುಗೆ. ಆದರೆ ಅಲ್ಲಿ ಎಣ್ಣೆ ಗಿಣ್ಣೆ ತುಪ್ಪ ಗಿಪ್ಪಲ್ಲಿ ಹಾಕೊಂಡು ತಿಂತಾರೆ. ನಾವು ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀವಿ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಇಂಗು ಹಾಕೋಣ ಈಗ ಮಿಕ್ಸ್ ಮಾಡೋ ಟೈಮ್ನಲ್ಲಿ. ಓಕೆ, ಉಪ್ಪು ಸ್ವಲ್ಪ. ಎಂಚ್ ಇಟ್ಬಿಡ್ಲಾ ಗುರುಜಿ? ನಾನು ಹೇಳು ಉಪ್ಪು ಅಂದರೆ ತಣ್ಣೀರೋ ಹೆಂಚ್ ಮೇಲೆ ಬೆಳೆ ಮಾಡ್ತೀರಾ ಅಥವಾ ಬಿಸಿ ಹೆಂಚ್ ಆದ್ಮೇಲೆ ಹಾಕೋಬೋದಾ? ಉಗುರು ಬೆಚ್ಚಗಿರೋ ಹೆಂಚ್ ಮೇಲೆ. ಸ್ವಲ್ಪ ರೊಟ್ಟಿ ಥರ, ಸ್ವಲ್ಪ ದೋಸೆ ಥರ, ಇವೆರಡರ ಮಧ್ಯೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡೈ ಅಲ್ಲ ಗುರುಜಿ ಇದು? ಅಡೈ. ಇದು ಹೆಂಗೆ ತಟ್ಟಬೇಕಾ ಗುರುಜಿ ಇದನ್ನ? ಇಲ್ಲ ಇಲ್ಲ, ದೋಸೆ ಥರನೇ. ಹೆಂಗಾಗುತ್ತೆ ಗುರುಜಿ, ಅಷ್ಟೊಂದು ಗಟ್ಟಿ ಹಾಕೊಂಡ್ಬಿಟ್ಟಿದ್ದೀರಿ? ಅದೇ ಹರಡೋದು ಅಷ್ಟೇ. ಓಹೋ, ಎಲ್ಲ ಬೇಳೆಗಳಿದೆ, ಅಕ್ಕಿ ಇದೆ, ಬಟ್ ನಾವು ದೋಸೆ ಥರ ಮಾಡ್ಕೊಳ್ಳೋದೆ ವಾಸಿ ಅನಿಸುತ್ತೆ ಗುರುಜಿ ಇದು. ಹಾಂ, ಇದು ಒಂಥರ ರುಚಿ ಇರುತ್ತೆ, ಭಾಳ ಒಳ್ಳೆ ರುಚಿ ಇರುತ್ತೆ ಇದು. ಹೌದಾ? ಇಟ್ ವೇರಿ ಟೇಸ್ಟ್ ವೇರೀಸ್ ಡಿಫರ್ಸ್. ಒಳ್ಳೆ ಅಡೈ ಅಡೈ, ಅದಕ್ಕೊಂದು ಸ್ವಲ್ಪ ಚಟ್ನಿ. ಎಣ್ಣೆ ಬೆಣ್ಣೆ ತುಪ್ಪ ಅಡೈಗೆಲ್ಲ ಏನು ಹಾಕಿಲ್ಲ, ಯೂಶಲಿ ಅವೆಲ್ಲ ಹಾಕಿ ಮಾಡ್ತಾರೆ. ಆದ್ರೆ ಇವೆಲ್ಲ ಇಲ್ದೇನೂ ಕೂಡ ಈ ಅಡೈನ ಮಾಡ್ಕೋಬಹುದು. ಆರೋಗ್ಯಕರವಾದಂತ ಅಡಿಗೆ, ಎಲ್ಲ ಬೆಳೆಗಳಿದೆ, ಅಕ್ಕಿ ಇದೆ, ಒಂದ್ಸರಿ ಮಾಡ್ಕೊಂಡು ತಿನ್ನಿ ಮುರಳಿಯವರೇ, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಸಾಕಷ್ಟು ಜನಕ್ಕೆ ನಾವ್ ಹೇಳ್ಬೇಕು ಅಂತ ಹೇಳ್ತಿದ್ರೆ ಗುರುಜಿಯವರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಡೈನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನೀವು ಅಡೈ ಮಾಡ್ಕೊಳ್ಳಿ. ಅಡೈ ಮಾಡುವ ವಿಧಾನ: ಒಂದು ಬೌಲ್ಗೆ ಒಂದು ಪ್ರಮಾಣ ಅಕ್ಕಿ, ಅದರ ಅರ್ಧದಷ್ಟು ತೊಗರಿ ಬೇಳೆ, ಕಡಲೆ ಬೇಳೆ, ಒಂದು ಚಮಚ ಹೆಸರು ಬೇಳೆ, ಉದ್ದಿನ ಬೇಳೆ, ಮಸೂರ್ ದಾಲ್, ಕರಿಬೇವು, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ನೀರು ಹಾಕಿ ಸುಮಾರು 4 ಗಂಟೆ ನೆನೆಯಲು ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇಂಗು, ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿ ಕಾದ ಹೆಂಚಿಗೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಆರೋಗ್ಯಕರವಾದ ಅಡಾಯಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಒಳ್ಳೆ ಒಂದು ಅಡೈನ ಮಾಡಿಕೊಟ್ಟಿದ್ದಾರೆ. ಅಡೈನ ರುಚಿ ನೋಡಬೇಕು, ಅದಕ್ಕಿಂತ ಮೊದಲು ಬಹಳ ದೂರದಿಂದ ಒಬ್ರು ಕರೆ ಮಾಡಿದ್ದಾರೆ ಗುರುಜಿ ಜೊತೆ ಮಾತಾಡಬೇಕು ಅಂತಂದ್ರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ಇಂದಿರಾ ಅಂತ. ಇಂದಿರಾ ಅವರು ಎಲ್ಲಿಂದ ರೀ? ಹೈದರಾಬಾದ್. ಓಕೆ ಓಕೆ, ನಮ್ಮ ಗುರುಜಿಯವರು ಇದಾರೆ, ಮಾತಾಡಿಮ್ಮ. ನಮಸ್ಕಾರ ಇಂದಿರಾ, ಹೇಳಮ್ಮ. ನಮಸ್ಕಾರ. ನಮ್ಮ ಅಳಿಯಂದಿರನ್ನು ಮಗಳು ಮದುವೆ ಆದ್ರು. ಓಕೆ. 3 ವರ್ಷ ಆಯ್ತು. 3 ಚೆನ್ನಾಗಿದ್ರು. ಇವಾಗ 7 ವರ್ಷ ನಡೀತಿದೆ. ಅವರು ಈಗ ಬೇರೆ ಹುಡುಗಿಯರು ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟು ಇದ್ದಾರೆ. ರಾತ್ರಿ 11 ಗಂಟೆ 12 ಗಂಟೆಗೆ ಬರ್ತಿದ್ದಾರೆ. ಕುಡ್ಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ಗಲಾಟೆ ಮಾಡ್ತಾರೆ. ವೀರು ಜೋರ್ ಜೋರಾಗಿ ಹೊಡಿತಾರೆ. ಮತ್ತೆ ಹೆಗೆಕೊಂಡು ನಾನು ಅಥವಾ ಓಡ್ ಬಂದ್ಬಿಡ್ತೇನೆ. ಎಷ್ಟು ದಿನ ಅಂತ ನಾವು ಇದ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಹುಡುಗಿಯರ ಸಹವಾಸ ಎಲ್ಲ ಬಿಡ್ಬೇಕಂತ ಕುಡಿಯೋದೆಲ್ಲ ಏನಾಗ್ಬೇಕು? ಅಮ್ಮ, ನಿಮ್ಮ ಮಗಳು ಗೃಹಿಣಿನ ಅಥವಾ ಕೆಲಸ ಮಾಡ್ತಾ ಇರೋರ? ಮನೆಯಲ್ಲೇ ಇದ್ದಾಳೆ, ಗೃಹಿಣಿನೇ. ಇದಕ್ಕೆ ಜನರಲ್ಲಿ ಎರಡು ಕಾರಣ ಇರೋ ಸಾಧ್ಯತೆ ಇದೆ, 3 ಕಾರಣ ಇರೋ ಸಾಧ್ಯತೆ ಇದೆ. ಒಂದು ಈ ಜನ್ಮದ ಕಾರಣ,
ಈಗ ನಿಮ್ಮ ಅಳಿಯನ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಆತನ ಹೆಂಡತಿ ಅಂದ್ರೆ ನಿಮ್ಮ ಮಗಳು ಇಲ್ಲದಿದ್ದ ಪಕ್ಷದಲ್ಲಿ ಈ ರೀತಿ ತೊಂದರೆ ಆಗಕ್ಕೆ ಸಾಧ್ಯತೆ ಇದೆ. ಬಟ್ ಇದು ಜನರಲ್ ಆಗಿ ವಿತ್ ಟೈಮ್ ಸರಿ ಮಾಡ್ಕೊಳ್ತಾರೆ. ಹೆಂಗಸರಿಗೆ ಆ ಶಕ್ತಿ ಇದೆ, ಸೊ ಗಂಡನ್ನ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೆ ಗಂಡಂಗೆ ಬೇಕೋ ಆ ಥರ ನಡ್ಕೊಂಡು ಅವನನ್ನು ಮೆಚ್ಚಿಸ್ಕೊಂಡು ಆತನ್ನ ಹಿಡ್ಕೊಂಡು ಸಂಸಾರ ನಡೆಸೋ ಶಕ್ತಿ ಹೆಂಗಸ್ಗಿದೆ. ಸೊ ಇದರಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರು ಗಂಡನಿಗೆ ಅತೃಪ್ತಿ ಆಗಿ ಹೆಂಡತಿಯಿಂದ ಆತ ಬೇರೆಯವರ ಹೆಂಗಸರ ಸವಾಸ ಕುಡಿಯೋದು ಇದೆಲ್ಲ ಮಾಡೋದು ಒಂದನೇ ಭಾಗ. ಎರಡನೇ ಸಾಧ್ಯತೆ ಹಿಂದಿನ ಜನ್ಮದ ಸಮಸ್ಯೆ. ಮೂರನೇ ಸಾಧ್ಯತೆ ಪ್ರೇತಾತ್ಮಗಳು ಸೇರಿದಾಗ ದುಶ್ಚಟಗಳಿಗೆ ಒಂದು ಆಹ್ವಾನ ನೀಡಿದಂಗೆ. ಹಾಗಾಗಿ ನಿನ್ನ ಅಳಿಯನಲ್ಲೋ ಅಥವಾ ನಿಮ್ಮ ಮಗಳಲ್ಲೋ ಪ್ರೇತಾತ್ಮದ ಬಾಧೆ ಇದ್ದಾಗ್ಲೂ ಈ ತರ ಮಿಸ್ಲೀಡ್ ಆಗೋದಕ್ಕೆ ಸಾಧ್ಯತೆ ತುಂಬಾ ಇರುತ್ತೆ. ಈಗ ಒಂದು ಕೆಲಸ ನೀವು ಮಾಡ್ಬೋದು, ನಿಮ್ಮ ಅಳಿಯನಿಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅಂದ್ರೆ ಒಳ್ಳೆತನದಲ್ಲಿ ಒಳ್ಳೆ ಗುಣಗಳಲ್ಲಿ ಯಾವ್ದು ಆಸಕ್ತಿ ಇದೆಯೋ ನೋಡಿಕೊಂಡು ಅಂತಹ ಒಳ್ಳೆಯದನ್ನ ನೀನು ಜಾಸ್ತಿ ಮಾಡ್ಕೊಳ್ಳಕ್ಕೆ ಮೂರುವರೆ ದಿವಸದ ಕ್ಲಾಸ್ ಕಲ್ತ್ಕೋಬೇಕು ಅಂತ ಹೇಳಬೇಕು. ನಿಮ್ಮ ಅಳಿಯಂಗೆ ಹೋಗ್ಬಿಟ್ಟು ನೀನು ಸರಿ ಇಲ್ಲ, ಬೇರೆ ಹೆಂಗಸ್ರ ಜೊತೆ ಹೋಗ್ತೀಯಾ ಕುಡಿತೀಯಾ, ಇದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಗುರುಗಳ ಹತ್ರ ಹೋಗು ಅಂದರೆ ಯಾರೂ ಬರಲ್ಲ. ಅವ್ರಿಗೆ ಇನ್ಕ್ರಿಮೆಂಟ್ ಬೇಕೋ ಅಥವಾ ಪ್ರಮೋಷನ್ ಬೇಕೋ, ಅವ್ರ ಕೆಲಸದಲ್ಲಿ ಇನ್ನೂ ಉನ್ನತಿಯಾದಂತಹ ಉನ್ನತ ಮಟ್ಟದ ಕೆಲಸ ಮಾಡಬೇಕೋ, ಏನೋ ಒಂದು ಗುರಿ ಇರುತ್ತೆ. ಆ ಹೆಂಗಸಿನ ಸವಾಸ ಮತ್ತು ಕುಡಿತ ಬಿಟ್ಟು ಇನ್ನೇನೋ ಒಂದು ಇರುತ್ತೆ, ಅದನ್ನು ನೀವು ಕಂಡಿಡಿದು ಅಂತಹ ಕೆಲಸ ನೀನು ಇನ್ನೂ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಈ ಮೂರುವರೆ ದಿವಸದ ವರ್ಕ್ಶಾಪ್ನ ಕಲ್ತ್ಕೋ. ನನ್ನ ಮಗಳು ಸಮಾಧಾನಕ್ಕೋಸ್ಕರ ಏನೋ ಇದನ್ನ ಕಲಿಬೇಕು ಅಂತ ಹೇಳೆ, ನೀನು ಅದನ್ನ ಕಲ್ತ್ಕೋ ಅಂತ ಅವ್ರಿಗೆ ಪ್ರಚೋದನೆ ಮಾಡಿ ಗಂಡ ಹೆಂಡತಿ ಜೊತೆಗೆ ನೀವು ಕೂಡ ಸೇರಿದ್ರೆ ಬಹಳ ಒಳ್ಳೆಯದು. ಮೂರುವರೆ ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ಆಗ ನನ್ನ ಹತ್ರ ಬಂದರೆ ನಾನು ನಿಮ್ಮ ಅಳಿಯನ್ನು ಬೇರೆ ಪ್ರಿಟೆಕ್ಸ್ಟಲ್ಲೇ ಬೇರೆ ಕಾಂಟೆಕ್ಸ್ಟಲ್ಲೇ ಅವ್ರನ್ನ ಸಂವಹನ ಸ್ಥಿತಿಯಲ್ಲಿಟ್ಟು ಅವರಿಗೆ ಗೊತ್ತಾಗ್ದಂಗೆ ಅವರ ತೊಂದರೆಯನ್ನು ತಿಳ್ಕೊಂಡು ಅವರ ಈ ತೊಂದರೆಗೆ ಕಾರಣನ ಕಂಡುಹಿಡಿದು ಸರಿ ಮಾಡ್ತೀವಿ. 90-95 ಜನಕ್ಕಾದರೂ ಇದು ಗುಣ ಆಗುತ್ತೆ ತಾಯಿ, ಸರಿ ಮಾಡಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅಡೈನ ಮಾಡಿಕೊಟ್ಟಿದ್ರು. ಅಡೈ ತುಂಬ ಚೆನ್ನಾಗಿದೆ, ರೊಟ್ಟಿಗಿಂತ ಸ್ಮೂತ್ ಆಗಿದೆ, ದೋಸೆಗಿಂತ ಸ್ವಲ್ಪ ದಪ್ಪವಾಗಿದೆ. ಒಂದು ಗಮನಿಸಿದ್ರ ಗರ್ಗರಿಯಾಗಿ ಒಂಥರ ಕರಕರ ಅನ್ನತ್ತೆ, ಅಂದ್ರೆ ರೊಟ್ಟಿಯಷ್ಟು ಹಾರ್ಡಾಗಿರಲ್ಲ, ದೋಸೆಯಷ್ಟು ಮೆತ್ತಗಿರಲ್ಲ. ಇನ್ಬಿಟ್ಟು ಇವೆರಡರ ಮಧ್ಯೆ ಅಡೈ ಎಲ್ಲ ಬೇಳೆಗಳನ್ನ ಹಾಕಿ ಮಾಡಿರುವಂಥದ್ದು, ಸ್ವಲ್ಪ ಖಾರವಾಗಿದೆ, ಜೊತೆ ಒಳ್ಳೆ ಚಟ್ನಿ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ಇದನ್ನ ಖಾಲಿ ಮಾಡ್ತೀವಿ. ಆಮೇಲೆ ಹೈದರಾಬಾದ್ ಅವರು ನಂಬರ್ ಕೇಳೋದು ಮರ್ತೋದ್ರು, ಗುರುಜಿಯವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 9886795622 2 ಈ ಸಂಖ್ಯೆಗೆ ಫೋನ್ ಮಾಡಿ ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಯಾವ ತರಕಾರಿಗಳನ್ನ ಯಾವ ವಾರ ತಿನ್ನಬೇಕು, ಯಾವ ವಾರ ತಿನ್ನಬಾರ್ದು ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದ್ದಾರೆ ವಿದ್ಯಾಶಂಕರ ಗುರುಜಿಯವರು, ರೆಡಿಯಾಗಿ ನಿಂತಿದ್ದಾರೆ. ಗುರುಜಿಯವರೇ ಬನ್ನಿ. ಗುರುಜಿಯವರೇ ನಮಸ್ಕಾರ. ನಮಸ್ಕಾರ. ಓಕೆ ಹೇಳಿ, ಸೀಮೆ ಬದನೆಕಾಯಿ ಏನು? ಈ ಸೀಮೆ ಬದನೆಕಾಯಿಯ ವಿಶೇಷತೆಗಳನ್ನ ನಾವು ಮೊದಲು ನೋಡೋಣ. ಈ ಸೀಮೆ ಬದನೆಕಾಯಿನಲ್ಲಿ ತೇವಾಂಶ ಇದೆ, ಸಸಾರಜನಕ ಇದೆ, ಪಿಷ್ಟ, ಕೊಬ್ಬಿನ ಅಂಶ, ಖನಿಜಾಂಶ, ನಾರಿನ ಅಂಶ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಫಾಸ್ಫರಸ್, ಕಬ್ಬಿಣದ ಅಂಶ, ರಿಬೋಫ್ಲಾಮಿನ್, ಸ್ನಿಯಾಸಿನ್, ಪೊಟ್ಯಾಸಿಯಂ, ವಿಟಮಿನ್ ಎ, ವಿಟಮಿನ್ ಬಿ ಟು, ವಿಟಮಿನ್ ಬಿ ಸಿ, ಜೊತೆಗೆ ವಿಟಮಿನ್ ಸಿ ಯಥೇಚ್ಛವಾಗಿ ಇರತಕ್ಕಂತಹ ತರಕಾರಿ ಈ ಸೀಮೆ ಬದನೆಕಾಯಿ. ಈ ಸೀಮೆ ಬದನೆಕಾಯಿ ಹೌದು. ಓಕೆ, ಯಾರು ತಿನ್ನಬಾರ್ದು ಗುರುಜಿ? ಮೊದಲು ಯಾರು ತಿನ್ನಬೇಕು ಅನ್ನೋದನ್ನ ನೋಡ್ಬಿಡೋಣ. ಹೇಳ್ಬಿಡಿ ಗುರುಜಿ. ಇದನ್ನ ಯಥೇಚ್ಛವಾಗಿ ಮೇಷರಾಶಿ, ಸಿಂಹರಾಶಿ, ಧನುಸ್ಸು ರಾಶಿಯವರು ತಿನ್ನಬಹುದು. ಯಾವುದೇ ಕಾಲದಲ್ಲೂ ಯಾವುದೇ ಸಮಯದಲ್ಲಿ ಬೇಕಾದ್ರೂ, ಹಾಗಂತ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ತಿಂತೀನಿ ಅಂದ್ರೆ ಆಗ್ಲಾರ್ದು. ತಿನ್ಬಹುದು. ಈ ಮೂರು ರಾಶಿಗೆ ಸಂಬಂಧಪಟ್ಟಂತ ಜನಗಳು ಯಾರೇ ಇದ್ರೂ ಕೂಡ ಸೀಮೆ ಬದನೆಕಾಯಿಯನ್ನು ಉಪಯೋಗಿಸಬಹುದು. ಎಲ್ಲಾ ದಿನಗಳು ಉಪಯೋಗಿಸಬಹುದು. ಎಲ್ಲಾ ದಿನಗಳು ಉಪಯೋಗಿಸಬಹುದು. ಯಾಕೆ? ಓಕೆ, ಇವ್ರ ಮಾತ್ರನೇ ಯಾಕೆ ತಿನ್ಬೇಕು ಅಂತ ಹೇಳಿದ್ರೆ, ಇದು ಮೊದಲೇ ತಂಪು. ಎಸ್, ಈ ಅಗ್ನಿತತ್ವ ಇರತಕ್ಕಂತಹ ರಾಶಿಗಳಲ್ಲಿ ಹುಟ್ಟಿದವರು ಅಂದ್ರೆ ಈ ಧನುರಾಶಿ ಆಗಬಹುದು, ಸಿಂಹರಾಶಿ ಆಗಬಹುದು, ಮೇಷರಾಶಿ ಆಗಬಹುದು, ಆ ಮೂರು ರಾಶಿಗಳು ಅಗ್ನಿತತ್ವಕ್ಕೆ ಸಂಬಂಧಪಡುತ್ತೆ, ಪಿತ್ತಕಾರಕವಾಗಿರುತ್ತೆ. ಆ ಪಿತ್ತವನ್ನ ಹೊಡೆದಾಕಬೇಕು, ಜೊತೆಗೆ ದೇಹವನ್ನ ತಂಪು ಮಾಡಬೇಕು ಅಂದ್ರೆ ಅಲ್ಲಿ ಶ್ಲೇಷ್ಮಕಾರಕವಾದಂತಹ ಮತ್ತೊಂದು ವಸ್ತು ಪ್ರವೇಶ ಆಗಲೇಬೇಕು. ಓಹೋ, ಆದ್ರಿಂದ ಈ ಸೀಮೆ ಬದನೆಕಾಯಿನ ಈ ಅಗ್ನಿತತ್ವ ರಾಶಿಗಳಲ್ಲಿ ಹುಟ್ಟಿದವರು ತಿನ್ನೋದ್ರಿಂದ, ಜೊತೆಗೆ ಯಾರು ಈ ಮೂರು ರಾಶಿ ಅಲ್ಲದೆ ಬೇರೆ ಯಾವುದೇ ರಾಶಿಯಲ್ಲಿ ಹುಟ್ಟಿ ಜಾತಕದಲ್ಲಿ ಅಗ್ನಿಗ್ರಹಗಳು ಬಲಾಢ್ಯರಾಗಿದ್ದಾಗ ಅವರು ತಿನ್ಬಹುದು. ಜೊತೆಗೆ ಈ ರಾಶಿಗಳಲ್ಲಿ ಹುಟ್ಟಿ, ಯಾವ ರಾಶಿ, ಧನುರಾಶಿ, ಸಿಂಹರಾಶಿ, ಮೇಷರಾಶಿಯಲ್ಲಿ ಹುಟ್ಟಿ ಯಾರು ಸ್ಥೂಲಕಾಯಿಗಳಿರ್ತಾರೋ ಅಂದ್ರೆ ದೇಹದಲ್ಲಿ ತೂಕ ಜಾಸ್ತಿ ಆಗ್ತಿದ್ಯಪ್ಪ ನಮ್ಗೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರೋ, ಮಧುಮೇಹಿಗಳು ಯಾರಿದ್ದೀರೋ, ಇದರ ಒಂದು ಪಲ್ಯವನ್ನ ತಿನ್ನೋದ್ರಿಂದ ಅಥವಾ ಇದರ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಮಧುಮೇಹ ಹತೋಟಿಗೆ ಬರುತ್ತೆ, ಸ್ಥೂಲಕಾಯವು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಇನ್ಯಾರು ತಿನ್ನಬಾರದು? ಓಕೆ, ಜಲತತ್ವದ ರಾಶಿಗಳು. ಯಾರು ಜಲತತ್ವದಲ್ಲಿ ಹುಟ್ಟಿರ್ತಾರೆ ಅಥವಾ ಜಲತತ್ವದ ರಾಶಿ ಅಂತ ಹೇಳಿದ ತಕ್ಷಣ ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ,
ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿಯವರು ಮೊದಲೇ ದೇಹ ತಂಪು. ಯಾರು ಈ ಜಲತತ್ವದ ರಾಶಿಯಲ್ಲಿ ಹುಟ್ಟಿ ಜಾತ ಅಥವಾ ಇನ್ಯಾವುದೇ ರಾಶಿಯಲ್ಲಿ ಹುಟ್ಟಿ ಜಾತಕದಲ್ಲಿ ಜಲತತ್ವ ಇರತಕ್ಕಂತಹ ಗ್ರಹಗಳು ಬಲಾಢ್ಯರಾಗದಂತಹ ಸಂದರ್ಭದಲ್ಲಿ ನೀವು ಇದನ್ನ ತಿನ್ನೋದ್ರಿಂದ ಕಫದಿಂದ ಉತ್ಪತ್ತಿಯಾಗುವಂತಹ ಜ್ವರ ಜಾಸ್ತಿ ಆಗುತ್ತೆ, ನಿಮೋನಿಯಾ ಬರುತ್ತೆ. ಯಾರಿಗೆ ಮದುವೆ ವಿಳಂಬ ಆಗ್ತಿದೆ, ತುಂಬ ಹುಡುಕ್ತಿರ್ತಾರೆ ಆದರೂ ಸಹ ಮದುವೆ ಆಗ್ತಿರಲ್ಲ, ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಸೀಮೆ ಬದನೆಕಾಯಿಗಳಿಂದ ತುಲಾಭಾರವನ್ನು ಮಾಡಿಸ್ಬೇಕಾಗತ್ತೆ. ಎಲ್ಲಿ? ಶಾಕಾಂಬರಿ ದೇವಿ ದೇವಸ್ಥಾನದಲ್ಲಿ, ಬನಶಂಕರಿ ಶಾಕಾಂಬರಿ. ಯಾಕಂದರೆ ತರಕಾರಿಗಳನ್ನು ಯಾರು ಇಷ್ಟಪಡ್ತಾಳೋ ಅವಳೇ ಶಾಕಾಂಬರಿ. ಆದ್ದರಿಂದ ಆ ದೇವಿಯ ದೇವಸ್ಥಾನದಲ್ಲಿ ಸೀಮೆ ಬದನೆಕಾಯಿಂದ ತುಲಾಭಾರವನ್ನು ಮಾಡಿಸೋದ್ರಿಂದ ಅವರಿಗೆ ಶೀಘ್ರವಾಗಿ ಮದುವೆ ಪ್ರಾಪ್ತಿಯಾಗುತ್ತೆ. ಇದೇ ಥರ ನೀವೇನಾದರೂ ಗುರುಜಿ ಹತ್ರ ಮಾತಾಡಬೇಕು, ಯಾವರು ಯಾವ ರಾಶಿ ಬಗ್ಗೆ ಏನೇನು ತಿಳ್ಕೋಬೇಕು ಅಂತಿದೆಯೋ ನಮ್ಮ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಗುರುಜಿಯವ್ರ ನಂಬರ್ ಹೇಳಿ. 733-800-23-234-64-64ಗೆ ಫೋನ್ ಮಾಡಿ, ಗುರುಜಿಯವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು. ನಮಸ್ಕಾರ. ಮಲೇಶ್ವರಂ 10ನೇ ಕ್ರಾಸಿನ ಸುಚಿ ರುಚಿಯವರು ಬಂದಿದ್ದಾರೆ, ಅದ್ಭುತವಾಗಿರುವಂಥ ಅಡುಗೆ ಮಾಡಿ ತೋರಿಸ್ತೀನಿ ಸರ್. ನಮ್ಮಲ್ಲಿ ಫ್ರಾಂಕಿ ರೋಲ್ಗಳೆಲ್ಲ ತುಂಬ ಫೇಮಸ್ಸು, ತುಂಬ ಜನ ತಿಂತಾರೆ ಸರ್. ಅದನ್ನು ಟಿ ವಿಲಿ ತೋರಿಸೋಣ ಅಂತ ಬಂದಿದ್ದಾರೆ. ಇಸ್ಮಾಯಿಲ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಇಸ್ಮಾಯಿಲ್ ಅವರೇ ಬನ್ನಿ ಸರ್. ಏನು ಮಾಡ್ತಾ ಇದ್ದೀರಾ? ಫ್ರಾಂಕಿ ರೋಲ್ ತಾನೆ? ನಮಸ್ಕಾರ. ಹೌದು ಸರ್, ವೆಜ್ ಫ್ರಾಂಕಿ ತಾನೆ ಹೇಳಿದ್ದೀನಿ ನೀವು? ವೆಜ್ ಫ್ರಾಂಕಿ ರೋಲ್. ವೆಜ್ ಫ್ರಾಂಕಿ ರೋಲ್ ಮಾಡೋಕ್ಕೋಸ್ಕರ ಇಸ್ಮಾಯಿಲ್ ಅವರು ಬಂದಿದ್ದಾರೆ ವಿತ್ ಚೀಸು ಎಕ್ಸ್ಟ್ರಾ. ಅದಕ್ಕೆ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ. ಹೌದು. ಎಷ್ಟು? 15 ರೂಪಾಯಿ. ಶುರು ಮಾಡೋಣ. ವೆಜ್ ಫ್ರಾಂಕಿ ರೋಲ್. ಫ್ರಾಂಕಿ ರೋಲ್ ಮಾಡೋಕೇನೇ ತಂದಿದ್ದೀರಿ? ವೆಜ್ ಫ್ರಾಂಕಿ ರೋಲ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕ್ಯಾರೆಟ್, ಹುರುಳಿಕಾಯಿ, ದಪ್ಪ ಮೆಣಸಿನಕಾಯಿ, ಗೋಡಂಬಿ, ಮಯೋನೈಸ್ ಸಾಸ್, ಆಲೂಗಡ್ಡೆ, ನಿಂಬೆಹಣ್ಣು, ಸಕ್ಕರೆ, ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಹೂ, ಅರಿಶಿನ, ಗರಂ ಮಸಾಲ, ಚೀಸ್, ಕೊತ್ತಂಬರಿ ಸೊಪ್ಪು, ಪುದೀನ, ತುಪ್ಪ, ಉಪ್ಪು, ಎಣ್ಣೆ. ಫಸ್ಟ್ ಒಂದು ಮಸಾಲ ರೆಡಿ ಮಾಡ್ಕೊತೀನಿ ಮಿಕ್ಸಿಯಲ್ಲಿ ಹಾಕೊಂಡು. ಈರುಳ್ಳಿ ಓಕೆ, ಸ್ವಲ್ಪ ಒಂದು ಈರುಳ್ಳಿ ಅಷ್ಟು ಅಂದಾಜು. ಕೊತ್ತಂಬರಿ ಸೊಪ್ಪು ಓಕೆ, ಸ್ವಲ್ಪ ಜಾಸ್ತಿನೆ. ಕೊತ್ತಂಬರಿ ಮತ್ತು ಈರುಳ್ಳಿ. ಈರುಳ್ಳಿ, ಹಸಿಮೆಣಸಿನಕಾಯಿ 4-5 ಅಷ್ಟೇ. ಅದೇ ನಾವು ಖಾರ ಯಾವ ಥರ ಬೇಕು ಆ ಥರ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಫ್ರೈ ಪ್ಯಾನ್ ಬೇಕು. ತರಕಾರಿ ಬಾಯ್ಲ್ ಮಾಡೋಕ್ಕೋಸ್ಕರ ಹುರುಳಿಕಾಯಿ, ಬೀನ್ಸು, ಎಸ್, ಕ್ಯಾರೆಟ್. ಕ್ಯಾರೆಟು ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕು. ಉಪ್ಪೇನು ಬೇಡ ಅಲ್ಲ? ಬೇಡ. ಬೇಯಿಸ್ಕೊಂಡ್ರೆ ಮಸಾಲೆ ಮಾಡ್ಬೇಕಾದ್ರೆ ಹಾಕೊಂತೀವಿ ಸರ್. ಬೆಂದೋಗಿದೆ, ಬೆಂದೋಗಿದೆ. ಸಾಕಲ್ಲ? ಸಾಕು. ಹಾಕೋಣ. ಸಾಕು. ಗೋಡಂಬಿ ಪುಡಿ ಮಾಡ್ಬೇಕಾದ್ರೆ ಇದು ಡ್ರೈ ಆಗಿರಬೇಕು. ಡ್ರೈ ಆಗಿರಬೇಕು, ಇಲ್ಲಾಂದ್ರೆ ಎಲ್ಲ ಅಲ್ಲೇ ಮೆತ್ಕೊಳ್ಳುತ್ತೆ. ಕೊಳುತ್ತೆ. ಗೋಡಂಬಿಯ ಪುಡಿ. ಪುಡಿ ಸರ್ ಪಾನ್ ಕೊಡಿ. ಎಸ್ ಸರ್. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಸಾಕ? ಸಾಕು ಸರ್. ಈರುಳ್ಳಿ ಎಸ್ ಸರ್. ಉದ್ದು ಉದ್ದು ಕಟ್ ಮಾಡಿರೋದು ಓಕೆ. ಎಣ್ಣೆ ಮತ್ತು ತುಪ್ಪದಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಓಕೆ, ಸ್ವಲ್ಪ ಫ್ರೈ ಆಗಲಿ. ಹಾಗೆ ಆಗಲಿ ಸರ್. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹ ಹಾಕೊಂಡಿದ್ದೀವಿ ಸಮ ಪ್ರಮಾಣದಲ್ಲಿ. ರುಬ್ಬಿರೋ ಮಸಾಲ ಹಸಿರು ಮಸಾಲ ಹಸಿರು. ಓಹೋಹೋಹೋ ಓಕೆ. ಇದು ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗೆಲ್ಲ ಹಾಕೊಡೋದಕ್ಕೆ ಒಳ್ಳೆ ಇರ್ತಲ್ಲ ಫ್ರಾಂಕಿ, ಸೂಪರ್ ಚೆನ್ನಾಗಿ. ಎಸ್ ಸರ್. ಇದು ತಣ್ಣಗಾದರೂ ತಿನ್ಬೋದು. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಪೌಡರ್, ಚೂರೇ ಸ್ವಲ್ಪ ಅರಿಶಿನ ಪುಡಿ. ಎಸ್ ಸಾಕು. ಸ್ವಲ್ಪ ಗರಂ ಮಸಾಲದ ಪುಡಿ, ಬೆಳ್ಳುಳ್ಳಿ ಕಟ್ ಮಾಡಿರೋದು ಚೂರು ಹಾಕ್ತೀವಿ. ಓಕೆ. ಫ್ಲೇವರ್ಗೆ ಅಷ್ಟೇ, ಸುಮ್ಮನೆ ಫ್ರೈ ಆಗ್ಬೇಕಾರೆ. ಓಕೆ ಸರ್. ಲೈಟ್ ಮಸಾಲ, ಜಾಸ್ತಿ ಗರಂ ಮಸಾಲ ಹಾಕಂಗಿಲ್ಲ, ಲೈಟ್ ಸ್ವಲ್ಪನೇ. ಸ್ವಲ್ಪ ಸ್ವಲ್ಪ ಮಸಾಲ ಅಲ್ಲ. ಹೌದು. ನೆಕ್ಸ್ಟ್ ಬೇಯಿಸಿರೋ ತರಕಾರಿ ಹಾಕೊಳ್ಳ ಇದಕ್ಕೆ. ಹೌದು ಹೌದು, ಪೂರ್ತಿ ಹಾಕಿ. ಬೇಯಿಸಿದ ಆಲೂಗಡ್ಡೆ ಚಿಕ್ಕದಾಗಿ ಚೌಕ್ ಚೌಕ್ ಕಟ್ ಮಾಡ್ಕೊಬೇಕು. ಓಕೆ ಸರ್.
ಇನ್ನೇನು ಹಾಕ್ಬೇಕು ಇದಕ್ಕೆ? ಉಪ್ಪು, ಸಾಲ್ಟ್ ಹಾಕಿ, ಸ್ವಲ್ಪ ಲಿಂಬೆ, ಲಿಂಬೆ ಹಣ್ಣು ಸ್ವಲ್ಪ, ನಾಲ್ಕು ಡ್ರಾಪ್ಸ್ ಜಾಸ್ತಿ ಬೇಡ. ಎಸ್ ಸರ್. ಸೊ ಈಗ ಗೋಡಂಬಿಯ ಪುಡಿ, ಪುಡಿ ವೆಜ್ಜಲ್ಲಿ ವೆಜಿಟೇಬಲ್ಸನ್ನು ಟೇಸ್ಟ್ ಬರ್ಬೇಕಾದ್ರೆ ಈ ಥರದಲ್ಲಿ ಹಾಕಿದ್ರೆ ಹಾಕ್ಲೇಬೇಕಲ್ಲ. ಹೌದು, ಕಾಂಪ್ಯಾಕ್ಟ್ ಬಂದ್ಬಿಡುತ್ತೆ ನೋಡಿ, ಅದು ಪೌ ಎಲ್ಲ ಪೌಡ್ರ್ ಹಾಕಿದ್ಮೇಲೆ ನೋಡಿ. ಓಕೆ, ನಂತರ ಆಮೇಲೆ ನಂತರ ಲಾಸ್ಟ್ ಸ್ವಲ್ಪ ಚೀಸು ಸ್ವಲ್ಪ ಮೆಲ್ಟ್ ಆಗಲಿ ಅಲ್ಲೇ ಅಂತ. ಹಂಗೆ ಬಿಟ್ಕೊಳಲ್ಲ ಅದನ್ನು. ಹೌದು, ಮೆಲ್ಟ್ ಆಗಿದ್ದು ಸಾಕು. ಇದೇ ಮಸಾಲ ಅಲ್ಲ, ಮೇನ್ ಮಸಾಲ ಮೇನ್ ಇದೆ ಸರ್, ಇಷ್ಟೇ ಸಾಕು. ಎತ್ತಿಟ್ಬಿಡಿ ಇಲ್ಲಿ, ಇಲ್ಲಡಿ. ನೆಕ್ಸ್ಟು ನಾನು ಇವಾಗ ಇದಕ್ಕೆ ಫ್ರಾಂಕಿ ರೆಡಿ ಮಾಡ್ತೀನಿ. ಮಾಡಿ. ಮೈದಾ, ಓಕೆ, ಮತ್ತು ಸಾಲ್ಟು, ಉಪ್ಪು, ಶುಗರ್ ಹಾಕ್ಬಿಟ್ಟು ಕಲಸಿರುವಂಥದ್ದು ಇಟ್ಟಿದ್ದು. ಹೌದು, ಫ್ರಾಂಕಿಗೋಸ್ಕರ ನೀರಲ್ಲೇ, ನೀರಲ್ಲಿ ಮೈದಾವನ್ನು ಹಾಕಿ ಕಲಸಿರುವಂಥದ್ದು. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪನ್ನು ಹಾಕಿದರೆ ಟೇಸ್ಟ್ಗೋಸ್ಕರ. ಇದೇ ಫ್ರಾಂಕಿ ಮಾಡಿ, ಅದು ಹೆಂಗೆ ಮಾಡ್ತೀರಾ ನೋಡಿ ಮೇಡಮ್. ಫ್ರಾಂಕಿನ ಎಷ್ಟು ಅವ್ರು ನೆನೆಸಿಡಬೇಕು ಇಸ್ಮಾಯಿಲ್? ಇದನ್ನ ಏನಿಲ್ಲ ಸರ್, ಒಂದು 15-20 ನಿಮಿಷ ಅಷ್ಟೇ. ಸಾಕಾ? ಸಾಕು. ಏನು ನೋಡ್ಕೋತೀರಾ? ಓ ಓ ಓ, ಏನದು ಪೌಡ್ರ ಮೇಲ್ಗಡೆ ಸ್ವಲ್ಪ ಮೈದಾ ಏನಕ್ಕೆ? ಆ ಲೇಯರ್ ಸಪ್ರೇಟೇ ನಮಗೆ ಬಿಡಿ ಬಿಡಿಯಾಗಿ ಬರುತ್ತೆ. ಓಕೆ ಓಕೆ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಈ ಥರ, ಓಕೆ, ಮೈದಾ ಪುಡಿ ಹಾಕ್ಕೊಂಡ್ರೆ ಆ ಪರೋಟ ರೆಡಿ ಆದ ತಕ್ಷಣ, ಫ್ರಾಂಕಿ ರೆಡಿ ಆದಮೇಲೆ, ಹಾಂ ಹಾಂ, ಅದು ಪದರ ಪದರ ಏನು ನಾವು ಮಾಡ್ತೀವಿ ಅದು ಹಂಗೆ ಬರುತ್ತೆ. ಓಕೆ ಓಕೆ. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಿ ಪಿ ಸರ್, ಇವಾಗ ತವ ಇಟ್ಬಿಡಿ ಸರ್. ಇದೇ ಫ್ರಾಂಕಿಂಗ್ ನೀವು ಮಾಡೋದ ನಿಮ್ಮ ಹೋಟೆಲ್ನಲ್ಲಿ? ಹೌದು ಹೌದು ಹೌದು, ಪರೋಟಗಿಂತ ತೆಳ್ಳಗಿರುತ್ತೆ. ಇದಾ? ಹೌದು. ಇಷ್ಟೇ. ಸಾಕಲ್ಲ? ಎಸ್. ಇದು ತೆಳ್ಳಗಿರುತ್ತಲ್ಲ, ಬೇಗನೆ ಬೇಯುತ್ತೆ. ಓಕೆ. ಹಂಚ ಮೇಲೆ ಹಂಗೆ ಹಾಕಿದ ತಕ್ಷಣನೇ ಬೆಂದಾಯ್ತು. ಓಕೆ. ಏನು ಫ್ರಾಂಕಿ ರೋಲ್ ಮಾಡ್ತೀರಾ? ಮಾಡಿ. ಪರೋಟನ ಯಾವ ರೀತಿ ಮಾಡ್ಕೋಬೋದು ಮನೇಲಿ, ಫ್ರಾಂಕಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಶುರು ಮಾಡೋಣ ಸರ್. ಬಟರ್ ಪೇಪರಾ? ಯಾವುದು? ಈ ಥರ ಪೇಪರ್ ಇಟ್ಬಿಟ್ಟು, ಹ್ಞೂ, ಫ್ರಾಂಕಿಂಗ್ ಇಟ್ಕೊಬೇಕು. ಓಕೆ. ಮೈನ್ಯೂಸ್? ಮೈನ್ಯೂಸ್ ಸಾಸ್. ಓಕೆ. ಜಸ್ಟ್ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ. ಓಕೆ. ಸೊ ಫ್ರಾಂಕಿ ವೆಜ್ ಸ್ಟಫಿಂಗ್ ಇದು. ಒಂದು ಕ್ಯಾಪ್ಸಿಕಮ್, ಈರುಳ್ಳಿ, ಪುದೀನ ತುಂಬ ಒಳ್ಳೆಯದು, ಗ್ಯಾಸ್ ಇದು ಕೆಲಸ ತುಂಬ ಒಳ್ಳೆದಾಗುತ್ತೆ ಇದು. ಓಕೆ. ಇದು ಸ್ಪ್ರಿಂಗ್ ಆನಿಯನ್. ಈರುಳ್ಳಿ ಹೂವು? ಹೂವು. ಎಸ್. ಓಕೆ. ಸ್ವಲ್ಪ ಈ ಥರ ಗ್ಯಾಪ್ ಇಟ್ಕೊಂಡು ಸ್ವಲ್ಪ ಮುಕ್ಕಾಲು ಭಾಗಕ್ಕೆ ರ್ಯಾಪ್ ಬಂದು ಕಾಲು ಭಾಗ ಹಿಂಗೆ ಇರ್ಬೇಕು. ಒಳ್ಳೆ ಫ್ರಾಂಕಿ ಮಲ್ಲೇ ಮಾಡ್ಕೋಬೋದು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಮಾಡಿ ಕಳಿಸ್ಬೋದು. ವೆಜ್ ಫ್ರಾಂಕಿ ರೋಲ್ ವಿತ್ ಚೀಸ್. ವೆಜ್ ಫ್ರಾಂಕಿ ರೋಲ್ ವಿತ್ ಚೀಸನ್ನು ಮಾಡಿ ನಮ್ಮ ಹತ್ರ ಕೊಡ್ತಾ ಇದ್ದಾರೆ. ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ನಮ್ಮ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ವೆಜ್ ಫ್ರಾಂಕಿ ರೋಲ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ನೀರು, ಹುರುಳಿಕಾಯಿ, ಕ್ಯಾರೆಟ್ ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ರುಬ್ಬಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮಿಶ್ರಣ, ಅರಿಶಿನ, ಗರಂ ಮಸಾಲ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಬೇಯಿಸಿದ ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಉಪ್ಪು, ನಿಂಬೆ ರಸ, ಗೋಡಂಬಿ ಪುಡಿ, ಚೀಸ್ ಹಾಕಿ ಬಾಡಿಸಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಸಕ್ಕರೆ, ಉಪ್ಪು, ನೀರು ಹಾಕಿ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಕಟ್ ಮಾಡಿ ಸುರುಳಿ ಸುತ್ತಿ ಪುನಃ ಲಟ್ಟಿಸಿ ಕಾದ ಹೆಂಚಿಗೆ ಹಾಕಿ ಎಣ್ಣೆ ಸವರಿ ಎರಡೂ ಕಡೆ ಬೇಯಿಸಿ ಪರೋಟ ತಯಾರಿಸಿಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ ಇಟ್ಟು ಅದರ ಮೇಲೆ ಪರೋಟ ಇಟ್ಟು ಮಯೋನೈಸ್ ಸಾಸ್ ಸವರಿ ಮಸಾಲ ತುಂಬಿ ಈರುಳ್ಳಿ ಹೂ, ದಪ್ಪ ಮೆಣಸಿನಕಾಯಿ, ಪುದೀನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಸುತ್ತಿದರೆ ವೆಜ್ ಫ್ರಾಂಕಿ ರೋಲ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ರೋಲ್ ಅನ್ನು ಮಾಡಿದ್ದಾರೆ
ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ರೋಲನ್ನು ಮಾಡಿದ್ದಾರೆ. ಫ್ರ್ಯಾಂಕಿ ರೋಲ್ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಈ ಪೇಪರ್ ಬಾಯ್ಗೋಗ್ಬಿಡ್ತದಪ್ಪ ತಿನ್ಬೇಕಂದ್ರೆ ಗುರು. ಲಂಗಿ ಅದು ಅದು ಬರುತ್ತೆ ಸರ್. ಅದ್ಭುತ, ತುಂಬ ಚೆನ್ನಾಗಿದೆ. ಈ ಥರ ಒಳ್ಳೆ ಒಂದು ಫ್ರ್ಯಾಂಕಿನ ತಿನ್ನಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಮಲೇಶ್ವರಂ 10th class ಹೋಗಬೇಕಾಗುತ್ತೆ. 10th class ಟೆಂಪಲ್ ಸ್ಟ್ರೀಟ್ನಲ್ಲಿ ಸುಶಿ ರುಚಿ ಇದೆ. ಅಲ್ಲೋದ್ರೆ ಸಲ್ಮಾನ್ ಖಾನ್ ಹೊಯ್ ಸಾರಿ ನಮ್ಮ ಇಸ್ಮಾಯಿಲ್ ಖಾನ್ ನಿಂತಿರ್ತಾರೆ. ಸಖತ್ತಾಗಿರೋದು, ಅದ್ಭುತವಾಗಿರೋದು. ಈ ಫ್ರ್ಯಾಂಕಿನೆಲ್ಲ ಮಾಡಿ ಮಾಡಿ ಕೊಡ್ತಿರ್ತಾರೆ. ಆದರೆ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ. ಕ್ಯೂನಲ್ಲಿ ನಿಂತ್ಕೊಳ್ಳೋದು ಬೇಡ, ಇಸ್ಮಾಯಿಲ್ ಅವ್ರಿಗೆ ಫೋನ್ ಮಾಡಿ ಆರ್ಡ್ರ್ ಮಾಡಿದ್ರೆ ರೆಡಿ ಮಾಡಿ ಕೂಡ ಇಟ್ಟಿರ್ತಾರೆ. ಇಸ್ಮಾಯಿಲ್ ನಂಬರ್ ಹೇಳಿ. 9444-9902. ಒಂದು ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ಅಂದ್ಕೊಳ್ತೀವಿ, ಆದರೆ ಇನ್ನೊಂದು ಬೇಕು ಅನಿಸುತ್ತೆ. ಎರಡು ಈಸಿಯಾಗಿ ತಿನ್ಬೋದು. ಇದನ್ನು ತಿಂದು ಖಾಲಿ ಮಾಡ್ತೀನಿ. ಅದಕ್ಕಿಂತ ಮೊದಲು ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ, ಟೈಮ್ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು. ಒಗಂಡಬಿ ಕಾರ್ಯಕ್ರಮ ನೀವು ಸಹ ಬರ್ಬೋದು. ಅದ್ಭುತವಾಗಿರೋ ಅಡುಗೆನ ಮಾಡ್ಬೋದು. ಮಾಡೋಕ್ಕೆ ನೀವು, ತಿನ್ನೋಕ್ಕೆ ನಾವು ರೆಡಿಯಾಗಿದ್ದೀವಿ. ಒಗಂಡಬಿಯ ಆ್ಯಪ್ ರಿಲೀಸ್ ಮಾಡಿದ್ದೀವಿ. ಬೇಕಾಗಿರೋ ರೆಸಿಪಿನ ಓದ್ಕೋಬೋದು, ಇಮಿಡಿಯೇಟಾಗಿ ಅಡುಗೆನ ಮಾಡ್ಕೋಬೋದು. ಸುಚಿತ್ರ ಅವರು ಅದ್ಭುತವಾಗಿರುವಂಥ ಒಂದು ಕ್ಯಾಟ್ರಿಂಗ್ ಸರ್ವಿಸಸ್ನ ಶುರು ಮಾಡಿದ್ದಾರೆ. ಈವೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶುರು ಮಾಡಿದ್ದಾರೆ. ಈವೆಂಟ್ ಆ್ಯಂಡ್ ಪಾರ್ಟೀಸನ್ನು ಶುರು ಮಾಡಿದ್ದಾರೆ. ಮದುವೆ, ಬೀಗರೂಟ, ಗೃಹ ಪ್ರವೇಶ, ಯಾವುದೇ ಸಭೆ ಸಮಾರಂಭಗಳಿಗೆ ಎಷ್ಟು ಜನಕ್ಕೆ ಬೇಕಾದರೂ ವೆಜ್ಜು ನಾನ್ ವೆಜ್ ಊಟದಿಂದ ಹಿಡಿದು ಫುಲ್ಲು ಈವೆಂಟನ್ನು ರೆಡಿ ಮಾಡಿಕೊಡ್ತಾಯಿದ್ದಾರೆ. ಇದ್ರ ಬಗ್ಗೆ ಮಾತಾಡಬೇಕಾಗಿದ್ರೆ ಸುಚಿತ್ರ ಅವ್ರಿಗೆ ಫೋನ್ ಮಾಡ್ಬೋದು. 9731-9094-96 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.